ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ವೀಕ್ಷಕರೇನು ಮುಂದಿನ ಜಿಲ್ಲೆ ಬಳ್ಳಾರಿ ವಿಜಯನಗರ ಅವಳಿ ಜಿಲ್ಲೆಗಳು ಹಾಗಾಗಿ ಎರಡು ಒಟ್ಟಿಗೆ ತಗೊಂಡಿದ್ದಿವೆ ಹತ್ತು ವಿಧಾನಸಭಾ ಕ್ಷೇತ್ರ ಬರುತ್ತೆ ಹತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿಯ ಸರ್ವೆಯಲ್ಲಿ ಒಂದು ಬಿಜೆಪಿ ಏಳು ಒಂಬತ್ತು ಕಾಂಗ್ರೆಸ್ ಅಂತ ಲೆಕ್ಕಾಚಾರದಲ್ಲಿತ್ತು ಕಾಂಗ್ರೆಸ್ ಬಾರಿ ಮುನ್ನಡೆಯನ್ನು ಕಾಯ್ಕೊಂಡು ಬಿಕಾಸ್ ಆಫ್ ಬಿಜೆಪಿ ವೀಕಲ್ ವೆಹಿಕಲ್ ವೀಕಲ್ ವೀಕ್ ಆಗ್ಬಿಟ್ಟಿತ್ತು ವೀಕ್ ಆಗಿದೆ ಈಗಲೂ ಕೂಡ ಕಥೆ ಇದೆ ಮೊದಲ ಕ್ಷೇತ್ರ ಅಡಗಲಿ ಮೀಸಲು ಕ್ಷೇತ್ರ ನಾಯಕ್ ಶಾಸರು ಇದಾರೆ ಬಿಜೆಪಿಯಿಂದ ಗಂಗಪ್ಪ ಹಾಗೆ ಚಂದ್ರನಾಯ್ ಇಬ್ಬರ ನಡುವೆ ಟಿಕೆಟ್ ಟಿಕೆಟ್ಗಾಗಿ ಲೆಕ್ಕಾಚಾರ ನಡೀತಾ ಇದೆ ಜೆಡಿಎಸ್ ಇಂದ ಪುತ್ರೇಶ್ ಇದೇನು ಅಂತಂದ್ರೆ ಈ ಬಿಜೆಪಿ ಹೆಂಗೈತಿ ಅಂದ್ರೆ ಒಂದ್ ಮೂರ್ ಭಾಗ ಮೂವತ್ತಾರು ಲೀಡ್ರು ಬಳ್ಳಾರಿಗೆ ಬಳ್ಳಾರಿ ಬಿಜೆಪಿ ಲೀಡರ್ ಯಾರು ಸದ್ಯಕ್ಕೆ ಯಾರು ಇಲ್ಲ ಆ ಬಳ್ಳಾರಿ ವಿಜಯ ಲೀಡ್ರ್ ಸದ್ಯಕ್ಕೆ ಯಾರು ಇಲ್ಲ ಯಾರು ಇಲ್ಲ ವಿಜಯನಗರ ಆನಂದ್ ಸಿಂಗ್ ಅಂತ ಇದಾರೆ ಅವ್ರಿಗೂ ನೆಲೆ ಕ್ಷೇತ್ರದಲ್ಲೇ ಬಹಳ ಓದಾಡ್ತವ್ರೆ ಇಲ್ಲಿ ಏನಾಗಿದೆ ಅಂತಂದ್ರೆ ಈ ಬಿಜೆಪಿ ಅವರು ಯಾರು ಇನಿಶಿಯೇಟಿವ್ ತಗೊಂಡು ಯಸ್ ಈ ಜಿಲ್ಲೆ ನಾನು ನಂಗೆ ಗೆಲ್ಸ್ಕೊಬೋತೀನಿ ಈಗ ಹೋಗಿಲ್ವ ಮುಂದ್ರತ್ನ ಕೋಲಾರಕ್ಕೆ ಮೂರ್ ನಂದು ಅಂತ ಈ ಗೋಪಾಲಯ್ಯ ಹೋಗಿಲ್ವೇ ಹಾಸನ ನಾಲ್ಕು ಮಂಡ್ಯ ಮೂರ್ ಅಂತ ಆತರ ಯಾರು ಇಲ್ಲ ಇಲ್ಲಿ ಮನೆ ಯಜಮಾನವೇ ಇಲ್ಲ ಬಿಜೆಪಿಗೆ ರಾಮ್ಲು ಹೋಗ್ಬಹುದು ಬಳ್ಳಾರಿಗೆ ವಾಪಸ್ ಬ್ಯಾಕ್ ಟು ಪೆವಿಲಿಯನ್ ತಾನು ಕಾಲು ತೆಗೆಯುತ್ತಿರುವ ಮೊಳಕಾಲ್ ಮೂರಲ್ಲೇ ಬಿಜೆಪಿ ಗೆಲ್ಸ ಅದಕ್ಕೆ ಮೊಳಕಾಲ್ ಮೂರ್ ಬ್ಯಾಕ್ ಟು ಪೆವಿಲಿಯನ್ ಹೋಗೋಣ ಅಂತ ವಾಪಸ್ ಬಳ್ಳಾರಿ ಜಿಲ್ಲೆಗೆ ಜಿಲ್ಲೆಗೆ ಹೋಗೋಣ ಅಂತ ತಮ್ಮ ಕರ್ಮ ಅವ್ರದ್ದು ಹಣೆ ಬರ ಏನು ಅಂತ ಮುಂದೆ ಬತ್ತದ್ ನಮ್ಗೆ ಅಲ್ಲಿ ನೋಡ್ಮ ಬಟ್ ಅಡಗಲಿಯಲ್ಲಿ ನಮ್ಮ ಕರ್ನಾಟಕ ಟಿವಿ ಜನವರಿ ಸರ್ವೆ ಪ್ರಕಾರ ಕಾಂಗ್ರೆಸ್ ನ ಪಿಟಿ ಪರಮೇಶ್ವರ್ ನಾಯ್ಕ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಬಿಜೆಪಿಗೆ ಮೇಟಿ ಯಾರು ಮೇನ್ ಯಾರು ನಾಯಕರು ಯಾರು ಅಂತ ಮೇಲೆ ಪಿಕ್ಚರ್ ಚೇಂಜ್ ಆಗ್ಬೋದು ಅಲ್ಲಿವರೆಗೆ ನೆವರ್ ಎವರ್ ಚಾನ್ಸೇ ಇಲ್ಲ ಬಿಜೆಪಿ ಇಲ್ಮುನಡೆ ಬಿಟಿ ಪರಮೇಶ್ವರ ನಾಯಕ್ ಹ್ಯಾಟ್ರಿಕ್ ಗೆಲುವಿಗೆ ಕಾತರದಿಂದ ಕಾಯ್ತಿದ್ದಾರೆ ಬಿಜೆಪಿ ಅಲ್ಲಿ ಸ್ವಲ್ಪ ಇದೆ ಕಿತ್ತಾಡಿದರೇ ಇದೆ ಯಾರು ಅಂತ ಯಾರು મને ಜವಾಬ್ದಾರಿ ಇಲ್ಲ ಮನೆಯಲ್ಲಿ ताकत ಅಗಿರ ಜವಾಬ್ದಾರಿ ಇಲ್ಲ ಅಂತಂದ್ರೆ ಸೋಮಾರಿಗಳಾಗಿ ಬಿಟ್ಟಿರ್ತಾರೆ ಬಿಜೆಪಿ ಸನ್ನಿವೇಶ ಕೂಡ ಅದೇ ಬಿಜೆಪಿ ಸನ್ನಿವೇಶ ಕೂಡ ಅದೇ ಅವರ ಅಣೆಬರ ಅವರ ಅನುಭವಸ್ತರ ಮುಂದಿನ ಕ್ಷೇತ್ರ ಎಸ್ ಮುಂದಿನ ಕ್ಷೇತ್ರ ಅಗ್ರೀಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಅಗ್ರೀಬೊಮ್ಮನಳ್ಳಿಯಲ್ಲಿ ಭೀಮಾ ಕಾಂಗ್ರೆಸ್ ಎಮ್ ಎಲ್ ಎ ಸೊ ಅವ್ರಿಗೆ ಟಿಕೆಟ್ ಕೊಡಬೇಕು ಅವ್ರಿಗೆ ಕೊಡಬೇಕು ಅಂತ ಕಾಯ್ತಿದ್ದಾರೆ ಜೊತೆಗೆ ಕೆಲವೊಂದಿಷ್ಟು ಆಸ್ಪ್ರೆಂಟ್ ತುಂಬ ಜನ ಆಕಾಂಕ್ಷಿಗಳಿದ್ದಾರೆ ಅಗ್ರೀಬೊಮ್ಮನಹಳ್ಳಿಯ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳು ಮಾನಯ್ಯ ಮುಂಡರ್ಗಿ ನಾಗರಾಜು ಹೆಗ್ಡಾಲ್ ರಾಮಣ್ಣ ಸಿ ಬಸವರಾಜ್ ಹೀಗೆ ಸಾಕಷ್ಟು ಪಟ್ಟಿ ಜಾಸ್ತಿ ಇದೆ ಯಾಕಂದರೆ ಎಲ್ಲರಿಗೂ ಅಪ್ಲಿಕೇಶನ್ ಹಾಕಿ ಅಂತ ಹೇಳಿದ್ರಲ್ಲ ಹಾಗಾಗಿ ಎಲ್ಲರೂ ತುಂಬ ಜನ ಹಾಕಿದ್ದಾರೆ ಬಟ್ ಭೀಮಾ ನಾಯ್ಕ್ಗೆ ಟಿಕೆಟ್ ಸಿಗಬಹುದು ಅನ್ನೋ ಚಾನ್ಸ್ ಇದೆ ಸಿಟ್ಟಿಂಗ್ ಎಮ್ ಎಲ್ ಎ ಆಗಿರೋದ್ರಿಂದ ಇನ್ನು ಬಿ ಜೆ ಪಿಯಿಂದ ನೇಮಿರಾಜ್ ನಾಯ್ಕು ಸೊ ಮಾಜಿ ಎಮ್ ಎಲ್ ಎ ಸೊ ಅವರು ಟಿಕೆಟ್ ಕೇಳಿಸಿದ್ದಾರೆ ಜೊತೆಗೆ ಬಿ ಎಸ್ ಆಪ್ತರೊಬ್ಬರು ಟಿಕೆಟ್ ಕೇಳಿಸಿದಾರೆ ಇಲ್ಲಿ ಐ ಎ ಎಸ್ ಆಫೀಸರು ಐ ಮಾಜಿ ಐ ಎ ಎಸ್ ಆಫೀಸರು ಅನ್ನೋ ಒಂದು ಚರ್ಚೆ ಇದೆ ನೋಡಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ ಅಂತ ನೇಮಿನ ನೇಮಿರಾಜ್ ನಾಯ್ಕ್ ಕೊಡ್ತಾರ ಅಥವಾ ಮಾಜಿ ಐ ಎ ಎಸ್ ಆಫೀಸರ್ ಕೊಡ್ತಾರ ಅಂತ ಒಟ್ಟಿನಲ್ಲಿ ಸ್ವಲ್ಪ ಗೊಂದಲ ಇದೆ ಬಿ ಜೆ ಪಿಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಸೊ ಇಲ್ಲಿ ಭೀಮಾ ನಾಯ್ಕ ಮತ್ತೊಮ್ಮೆ ಮುನ್ನಡೆಯನ್ನು ಏನೋ ಟಿಕೆಟ್ ಗಿಟ್ಸ್ಕೊಂಡ್ರೆ ಕಾಂಗ್ರೆಸ್ನಿಂದ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಇದೆ ಸದ್ಯಕ್ಕೆ ನಮ್ಮ ಕರ್ನಾಟಕ ಟಿವಿಯ ಜನವರಿ ಟ್ರೆಂಡ್ ಪ್ರಕಾರ ಅಗ್ರಿ ಬಂಧನೆಯಲ್ಲಿ ಕಾಂಗ್ರೆಸ್ನ ಭೀಮಾ ನಾಯಕ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಶಿವ ಯಾರೋ ಬಿ ಜೆ ಪಿಯಿಂದಲೂ ಕೂಡ ಸ್ವಲ್ಪ ಟಿಕೆಟ್ ಕಾಂಗ್ರೆಸ್ ಅಲ್ಲಿ ತುಂಬ ಜನ ಇದ್ದಾರೆ ಆಫೀಸರ್ ಆಗಿ ಕೆಲವರು ನೇಮಿ ರಾಜ್ ನಾಯಕ್ ಆಗಿ ಬಿಎಸ್ ರಿಟೈರ್ಡ್ ಐಎಸ್ ಆಫೀಸರ್ ಕೂಡ ಟ್ರೈ ಮಾಡ್ತಾ ಇದ್ದಾರೆ ಮಾದಿಗ ಸಮುದಾಯಕ್ಕೆ ಸೇರಿದವರು ಒಂದ್ ವೇಳೆ ಅವರಿಗೆ ಏನಾರ ಇನ್ನು ಇದಾಗತ್ತೆ ಕ್ಲಾರಿಟಿ ಇಲ್ಲ ಬಟ್ ನೇಮಿರಾಜ್ ನಾಯ್ಕ್ ಕೂಡ ಇಲ್ಲ ಸ್ಟ್ರಾಂಗ್ ಪರ್ಸನ್ ಸ್ಟ್ರಾಂಗ್ ಅವರು ಜಿಲ್ಲಾಧ್ಯಕ್ಷ್ರು ಸೊ ನೇಮಿರಾಜ್ ನಾಯಕ್ ಸ್ಟ್ರಾಂಗ್ ಇದ್ದಾರೆ ಭೀಮಾ ನಾಯಕ್ ನ ಅಂತ ಕಾಂಗ್ರೆಸ್ ಕೂಡ ಒಂದಷ್ಟು ಗುಂಪು ತಯಾರು ಮಾಡ್ಕೊಂಡಿದೆ ಬಟ್ ಆ ಅವೆಲ್ಲ ಇನ್ನು ಆಕ್ಟಿವಿಟೀಸ್ ಶುರುವಾಗಿಲ್ವಲ್ಲ ತುಂಬಾ ಜನಕ್ಕೆ ಅಲ್ಲಿ ಕೂಡ ಹಾಕ್ಸಿದಾರೆ ಕೆಲವ್ ಸಂಕ್ರಾಂತಿ ಆಗಿದೆ ಸಂಕ್ರಾಂತಿ ಶುರುವಾಗ್ತಿದೆ ಬಟ್ ಅದ್ರ ಇಂಪ್ಯಾಕ್ಟ್ ಈಗಲೇ ಶುರುವಾಗಲ್ಲ ಆಫ್ಟರ್ ಫೆಬ್ ಎಂಡ್ ನಂತರ ನಂತ್ರ ಶುರುವಾಗತ್ತೆ ಅದಾದ್ಮೇಲೆ ಇದ್ದಿದ್ದೆ ಅಲ್ಲ ಹೆಂಗ್ ಹೋದ್ರು ವರ್ಷ ಕೇಸಲು ಮಾರ್ಚ್ ಎರಡು ಮೂರುಕ್ಕೆ ಅಲ್ಲಿ ಈಶಾನ್ಯ ರಾಜ್ಯಗಳ ಮೂರ್ ಚುನಾವಣೆ ರಿಸಲ್ಟ್ ಅಲ್ಲಿ ಮುಗುದ್ ಮೇಲೆ ಇಲ್ಲಿ ಚುರ್ ನಡೀತಿರುತ್ತೆ ಜಾತ್ರೆ ಜಾತ್ರೆ ಅನೌನ್ಸ್ ಆಗ್ಬೇಡ ಬೇಗ ಅನೌನ್ಸ್ ಆಗ್ಬೇಕು ನ್ಯೂಸ್ ಚಾನಲ್ ಬರೀ ಬ್ರೇಕ್ ಜನಕ್ಕೆಲ್ಲ ಯಾವ್ದೂ ಎಲ್ಲಾ ಬಿಟ್ರಂತೆ ಲೋದ್ರಂತೆ ಅಂತೆ ಬಟ್ ಸದ್ಯಕ್ಕೆ ನಮ್ಮ ಕರ್ನಾಟಕ ಅಗರಿ ಬೊಮ್ಮನಳ್ಳಿಯಲ್ಲಿ ಮೀಸಲು ಕ್ಷೇತ್ರದಲ್ಲಿ ಭೀಮಾ ನಾಯ್ಕ್ ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ನೆಕ್ಸ್ಟ್ ಮಂತ್ ಏನ್ ಬೇಕಾದ್ರೂ ಆಗ್ಬಹುದು ಇಲ್ಲಿ ಚೇಂಜಸ್ ಆಗ್ಬಹುದು ಇಲ್ಲೂ ಅಷ್ಟೇ ಅಡಗಲಿಲ್ಲೂ ಅಷ್ಟೇ ಚೇಂಜಸ್ ಆಗ್ಬಹುದು ಇನ್ನು ಮುಂದಿನ ಜಿಲ್ಲೆ ಮುಂದಿನ ಕ್ಷೇತ್ರ ವಿಜಯನಗರ ಕ್ಷೇತ್ರ ಆನಂದ್ ಸಿಂಗ್ ಸಚಿವ ಅಲಿ ಶಾಸಕ ಅವರೇ ಬಿಜೆಪಿಯಿಂದ ಕಂಟೆಸ್ಟ್ ಮಾಡ್ತಾರೆ ಕಾಂಗ್ರೆಸ್ ಇಂದ ಗವಿಯಪ್ಪ ಇಲ್ಲೇನು ಅಂತಂದ್ರೆ ಸ್ವಲ್ಪ ಗುಂಪುಗಾರಿಕೆ ಇದೆ ಮುಸ್ಲಿಮ್ರು ಟಿಕೆಟ್ ಆಕಾಂಕ್ಷಿದಾರೆ ರೆಬೆಲ್ ಆಗ್ತಾರೆ ಇಷ್ಟೆಲ್ಲ ಇದೆ ಇಷ್ಟೆಲ್ಲ ಇದ್ದರೂ ಸಹ ಇಲ್ಲೇನು ಅಂತಂದ್ರೆ ಈ ಬಿ ಜೆ ಪಿಗಿಂತ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯ ಕಾಯ್ದುಕೊಂಡಿದೆ ಬಿಕಾಸ್ ಆಫ್ ಗವಿಯಪ್ಪ ಅವರ ಯಾವಾಗ ಅವಾಗ ಆನಂದ್ ಸಿಂಗ್ ಪಾರ್ಟಿ ಚೇಂಜ್ ಮಾಡ್ಕೊಂಡು ಮಾಡಿದಂಥ ರಾಜಕಾರಣಗಳು ನಂತರ ನನ್ನೇನು ಗೆಲ್ಸರೆ ಬಿಡು ಅನ್ನೋ ಭ್ರಮೆ ಇವೆಲ್ವೋ ಅವ್ರಿಗೆ ಸ್ವಲ್ಪ ಇನ್ನಡೆ ಹಿನ್ನಡೆಯನ್ನ ತೋರ್ತಾ ಇದೆ ಇಲ್ಲಿ ಈ ಪ್ರಜಾ ಯಾತ್ರೆ ಆಯ್ತಲ್ಲ ಹೊಸಪೇಡೆ ಹೋಗಿದ್ರು ಎಲ್ಲ ನಾಯಕರು ಫುಲ್ ಏನ್ ಅಬ್ರ ಮಾಡಿ 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 ಆನಂದ್ ಸಿಂಗ್ ಸೋತಾ ಬಿಟ್ರು ಅನ್ನೋ ಫುಲ್ ಎಲ್ಲಾ ಟಾರ್ಗೆಟ್ ಮಾಡಿ ಮಾತನಾಡಿದ್ರು ಇವರೆಲ್ಲ ರ್ಯಾಲಿ ಮಾಡೋದ್ರ ಬದಲು ಅಲ್ಲಿ ಹೋಗ್ಬಿಟ್ಟು ಬೂತ್ ಲೆವೆಲ್ ಅಲ್ಲಿ ವೋಟ್ ಕೇಳಿದ್ರೆ ಆಗಿರೋದು ರ್ಯಾಲಿ ಮಾಡಿದ್ರೆ ವೋಟ್ ಆಗ್ತಾರೆ ಅಂತ ಅನ್ಕೊಂಡಿದ್ದೀರಾ ರ್ಯಾಲಿ ಮಾಡಿದಾಗ ಜನ ಕರ್ಕೊಂಡು ಬರ್ತಾರಲ್ಲ ಅವ್ರು ಕರೆಕ್ಟ್ ಆಗಿ ತಿಂಡಿ ಊಟ ಕೊಡ್ಸಕ್ಕೆ ಕಾಸ್ ಕೈ ಕೊಟ್ಟಿಲ್ಲ ಅವರೇ ಉಲ್ಟಾ ಹಾಕ್ಬಿಡ್ತಾರೆ ಓಟ ಫ್ಯಾಕ್ಟ್ ಇದು ಹೌದು ಅವ್ನ ಯಾರ ಪುಣ್ಯಾತ್ಮ ಬಸ್ ಹಚ್ಕೊಂಡ್ ಕರ್ಕೊಂಡೋದಪ್ಪ ಐನೂರು ರೂಪಾಯಿ ಕೊಡ್ತೀವಿ ಅಂತ ಕರ್ಕೊಂಡೋದ್ರಪ್ಪ ಕಾಸು ಕೊಡ್ಲಿಲ್ಲ ಬಡಿ ಮಕ್ಕಳು ಊಟನೂ ಕೊಡ್ಲಿಲ್ಲ ಅಂದ್ರೆ ವಿಡಿಯೋ ವೈರಲ್ ಆದ್ರೆ ಸಾಕು ಇಷ್ಟೇ ನೀವು ಸಮಾವೇಶ ಇಂದ ರ್ಯಾಲಿಯಿಂದ ಓಟ ಕನ್ವರ್ಟ್ ಆಗತ್ತೆ ಅನ್ನೋದ್ ಭ್ರಮೆ ಅದ್ರ ಬದಲು ಗ್ರೌಂಡ್ ಲೆವೆಲ್ ಓಟ್ ಕೇಳ ಆಗತ್ತೆ ಹೌದು ಈ ರ್ಯಾಲಿ ಮಾಡಿದ್ರು ಅಂತ ಕಾಂಗ್ರೆಸ್ ಮುನ್ನಡೆ ಇಲ್ಲ ಇಲ್ಲಿ ಗವಿಯಪ್ಪ ಗವಿಯಪ್ಪ ಮೇಲಿನ ಅನುಕಂಪ ಆತ ಗೆಲ್ಲೇಬೇಕು ಅನ್ನೋ ಹಠ ಗವ್ಯಪ್ಪ ಇರೋ ಕಾರಣ ಈ ತರದ ಲೆಕ್ಕಾಚಾರ ಕೆಲವೊಂದಿಷ್ಟು ಗುಂಪುಗಾರಿಕೆ ಇದ್ರೂ ಕೂಡ ಆ ಗುಂಪುಗಾರಿಕೆಯನ್ನ ಏನೋ ಗುಂಪುಗಾರ ಇಲ್ದ ಮಾಡಿ ಎಲ್ಲರೂ ಒಟ್ಟಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಡೋಂಟ್ ವರಿ ನಾನು ಅನ್ಬಿಟ್ಟು ಎಲ್ಲರ ಜೊತೆ ಮಾತುಕತೆ ಆಗಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಅವ್ರನ್ನ ಒಟ್ಟಾಗ ಕರ್ಕೊಂಡು ಹೋಗ್ತೀನಿ ಗವ್ಯಪ್ಪ ಹಾಗಾಗಿ ಅವ್ರಿಗೆ ಏನಾಗಿದೆ ಬಿಜೆಪಿಯಿಂದ ಗೆದ್ದು ನಂತರ ಕಾಂಗ್ರೆಸ್ ಹೋಗಿ ಕಾಂಗ್ರೆಸ್ ಇಂದ ವಾಪಸ್ ಬಿಜೆಪಿ ಬಂದು ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡರಲ್ಲೂ ಸಹ ತನ್ನ ವಿರೋಧಿ ಗುಂಪನ್ನ ಕಟ್ಕೊಂಡಿದ್ದು ಆನಂದ್ ಸಿಂಗ್ ಆನಂದ್ ಸಿಂಗ್ ಸೊ ಈ ಹಿನ್ನೆಲೆ ಗವಿಯಪ್ಪ ಹೇಗೆ ಅಂದ್ರೆ ಆತರು ಕೂಡ ಬಿಜೆಪಿಗೆ ಹೋಗಿದ್ರು ಅದನ್ನು ಕೂಡ ಕಾಂಗ್ರೆಸ್ ಅಲ್ಲಿದ್ದಾರೆ ಈ ವ್ಯತ್ಯಾಸಗಳು ಅವರು ಮಾಡ್ಕೊಂಡಿದ್ದಾರೆ ಆದ್ರೆ ಕಂಪೇರ್ ಟು ಆನಂದ್ ಸಿಂಗ್ ಗವಿಯಪ್ಪ ಒಂದ್ ಸ್ವಲ್ಪ ಗೌರವವಾಗಿ ನಡ್ಕತಾವ್ರೆ ನಡ್ಸ್ಕತಾವ್ರೆ ಅಂತ ಅಷ್ಟೇ ಹಾಗಾಗಿ ಇಲ್ಲಿ ಹಣ ಗೌಣ ಗವಿಯಪ್ಪನ್ ಗುಣ ವರ್ಕ್ಔಟ್ ಆಗುತ್ತೆ ವಿಜಯನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಈ ಕ್ಷಣಕ್ಕೆ ಎಸ್ ಮುಂದೆ ಈ ಕ್ಷ ನೆಕ್ಸ್ಟ್ ಮುಂದಿನ ವಿಧಾನಸಭಾ ಕ್ಷೇತ್ರ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಕಂಪ್ಲಿ ಕೂಡ ಒಂದ್ ರೀತಿ ರೋಚಕವಾಗಿ ನಡೀತಾ ಇದೆ ರಾಜಕಾರಣ ಸಿಟಿಂಗ್ ಎಮ್ ಎಲ್ ಎ ಗಣೇಶ್ ಜಿ ಎನ್ ಗಣೇಶ್ ಕಾಂಗ್ರೆಸ್ನ ಗಣೇಶ್ಗೆ ಅವ್ರಿಗೆ ಟಿಕೆಟ್ ಕನ್ಫರ್ಮ್ ಟಿಕೆಟ್ ಕೊಡ್ತಾರೆ ಆದರೆ ಅವ್ರ ಜೊತೆ ಇದ್ದಷ್ಟು ಈ ಹಿಂದೆ ಅವರ ತುಂಬ ಆಪ್ತರಾಗಿದ್ದಂಥ ಕೆಲವೊಂದಿಷ್ಟು ಮಂದಿ ಸೊ ಅವ್ರನ್ನ ಸೋಲಿಸ್ಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಹೋಗ್ತಿದ್ದಾರೆ ಅನ್ನೋ ಒಂದು ಸುದ್ದಿ ಇದೆ ಅಲ್ಲಿ ಬಟ್ ಆದರೂ ಕೂಡ ಈ ಕ್ಷಣಕ್ಕೆ ಕಂಪ್ಲಿಯಲ್ಲಿ ಯಾರಪ್ಪ ಸ್ಟ್ರಾಂಗು ಅಂದರೆ ಗಣೇಶ್ ಹತ್ರ ಬರ್ತಾ ಇದೆ ಅಟ್ ದ ಸೇಮ್ ಟೈಮ್ ಬಿ ಜೆ ಪಿಯಿಂದ ಸುರೇಶ್ ಬಾಬು ಸುರೇಶ್ ಬಾಬು ಮಾಜಿ ಎಮ್ ಎಲ್ ಎ ಅವ್ರಿಗೆ ಟಿಕೆಟ್ ಸಿಗಬಹುದು ಈಗ ಕೊಡ್ತಾರೆ ಇನ್ನು ಯುವಕರಿದ್ದಾರೆ ಸ್ವಲ್ಪ ಸೊ ಹಾಗಾಗಿ ಸುರೇಶ್ ಬಾಬುಗೆ ಟಿಕೆಟ್ ಫೈನಲ್ ಆಗ್ಬಹುದು ಕಂಪ್ಲೀಟ್ಲಿ ಸುರೇಶ್ ಬಾಬು ವರ್ಸಸ್ ಗಣೇಶ್ ಈ ಇಬ್ಬರಲ್ಲಿ ಯಾರು ಸ್ಟ್ರಾಂಗ್ ಈ ಕಂಪ್ಲಿಗೆ ಅಂದ್ರೆ ಕಂಪ್ಲೀಟ್ ಗಣೇಶ್ ಕಂಪ್ಲೀಟ್ ಗಣೇಶ್ ಕಂಪ್ಲೀಟ್ ಗಣೇಶ್ ಕಂಪ್ಲೀಟ್ ಗಣೇಶ್ ಮತ್ತೆ ಕರ್ನಾಟಕ ಟಿವಿಯ ಜನವರಿ ಸರ್ವೆಯಲ್ಲಿ ಕೂಡ ಕಂಪ್ಲೀಟ್ ಗಣೇಶ್ ಅಲ್ಪ ಮುನ್ನಡೆಯನ್ನ ಕಾಯ್ಕೊಂಡಿದ್ದಾರೆ ಸದ್ಯಕ್ಕೆ ಅವರ ವಿರುದ್ಧ ಕೆಲವೊಂದಿಷ್ಟು ತಂತ್ರಗಾರಿಕೆ ನಡೀತಿದ್ರು ಕೂಡ ಹೌದೌದು ಮುನ್ನಡೆಯನ್ನು ಕಾಯ್ಕೊಂಡಿದ್ದಾರೆ ಏನು ಅಂದ್ರೆ ಸುರೇಶ್ ಬಾಬು ಸೋಲ್ಸಕ್ಕೆ ಬಿಜೆಪಿ ಸ್ವಲ್ಪ ಗಣೇಶ್ ಸೋಲ್ಸಕ್ಕೆ ಕಾಂಗ್ರೆಸ್ ಸ್ವಲ್ಪ ಸೂರ್ಯನಾರಾಯಣ ರೆಡ್ಡಿ ಹ್ಮ್ ನೇರವಾಗಿ ನಾರಾಯಣಪ್ಪನಿಗೆ ಟಿಕೆಟ್ ಕೊಡ್ಬೇಕು ಅಂತ ಲಾಭ ಮಾಡ್ತಾ ಆಮೇಲೆ ಅವರು ಒಂದ್ಸರಿ ನಿರ್ಧಾರ ಮಾಡಿದ್ರು ಅಂತಂದ್ರೆ ಅದರಿಂದ ವಾಪಾಸ್ ಹೋಗಲ್ಲ ಸೂರ್ಯನಾರಾಯಣ ರೆಡ್ಡಿ ನಿರ್ಧಾರ ಇದೆಯಲ್ಲ ಆ ನಿರ್ಧಾರದಿಂದ ಹಿಂದೆ ಸರಿಯೋ ಮನುಷ್ಯ ಅಲ್ಲ ಆಮೇಲೆ ಇತ್ಲ ಕಡೆ ಸುರೇಶ್ ಬಾಬು ಅವರು ಚಿಕ್ಕ ವಯಸ್ಸಿಗೆ ಎಮ್ ಎಲ್ ಆದವರು ಬಿಜೆಪಿಯಿಂದ ನಂದು ಗೆದ್ರು ಆಮೇಲೆ ಬಿ ಎಸ್ ಕಾಂಗ್ರೆಸ್ ಗೆದ್ರು ಕಳೆದ ಬಾರಿ ಸೋತ್ರು ಅವ್ರನ್ನ ಸೋಲ್ಸಕ್ಕೆ ಯಾಕೆ ರೆಡ್ಡಿ ಅವ್ರಲ್ಲ ಆಪ್ತ ಬಳಗ್ ಅತ್ಯಾಪ್ತ ಅತ್ಯಾಪ್ತ ಅತ್ಯಾಪ್ತಾ ಅದ್ಯಾಕೋ ಗೊತ್ತಿಲ್ಲ ಈಗ ದೂರ ಆದಂಗೇನೋ ಅವರೇ ಸೋಲ್ಸಕ್ಕೆ ಟ್ರೈ ಮಾಡ್ತಾವ್ರಂತೆ ಅಂತೆ ಬಟ್ ಇಲ್ಲಿ ಏನು ಅಂತಂದ್ರೆ ಜೆ ಎನ್ ಗಣೇಶ್ ನನ್ನ ಕಳೆದ ಬಾರಿ ಹೇಳಿದಾಗ ಹೇಳಿದ್ರು ಬಳ್ಳಾರಿ ಗಣೇಶ್ ಅಂತ ಹೇಳಿ ಅವ್ರನ್ನ ಇಡೀ ಕರ್ನಾಟಕಕ್ಕೆ ಅವರ ಬಾಟ್ಲಿ ಗಣೇಶ್ ಬಾಟ್ಲಿ ಗಣೇಶ್ ಅಂತ ಕರಿಬಹುದೇನೋ ಬಟ್ ಆ ಕಂಪ್ಲಿ ಕ್ಷೇತ್ರಕ್ಕೆ ಗಣೇಶ್ ಡೆವಲಪ್ಮೆಂಟ್ ಗಣೇಶ್ ಅಭಿವೃದ್ಧಿ ಮಾಡಿದರೆ ಜನಗಳ ಪ್ರೀತಿ ಗಳಿಸಿದ್ದಾರೆ ಈ ಜನಗಳ ಜೊತೆ ಇದ್ರೆ ಒಂದ್ಸರ್ ಗೆಲ್ಲವರ್ಗ ಮಾತ್ರ ಇಂದ್ರ ಚಂದ್ರ ಸುರೇಂದ್ರ ಅಣ್ಣ ತಮ್ಮ ಹೀರೋ ಹೀರೋ ಎಲ್ಲಾ ಬೇಕು ಗೆದ್ದ ಮೇಲೆ ಜನಗಳ ಜೊತೆ ನಿಂದ್ ಕೆಲಸ ಮಾಡ್ಬಿಟ್ರೆ ಎಂತ ದೊಡ್ಡ ಲೀಡರ್ ಮಾಡ್ರು ಸೋಲ್ಸಕ್ ಆಗಲ್ಲ ಅವ್ರನ್ನ ಹೇಗೆ ಜಮೀರ್ ಅಹಮದ್ ಖಾನ್ ಗೆಲ್ಬೇಕಾರೆ ದೇವೇಗೌಡರು ದರಿದ್ರ ನಾರಾಯಣ ರ್ಯಾಲಿ ಮಾಡಿ ಅವ್ರನ್ನ ಕರ್ಕೊಂಡು ಹೋಗಲ್ ಬಿಟ್ರು ಈಗ ದೇವೇಗೌಡರು ನಿಂತ್ಕೊಂಡ್ರು ಚಂದ್ರಾಜ್ಪೇಟೆ ಗೆಲ್ಲಕ್ಕಾಗಲ್ಲ ಗೆಲ್ಲಕ್ಕಾಗಲ್ಲ ಕಿಂಗ್ ನಾನೇ ಅಂತ ಡಿ ಕೆ ಶಿವಕುಮಾರ್ ಬಂದ್ರು ಜಮೀರ್ ಅಪೋಸಿಟ್ ಗೆಲ್ಲಕ್ಕಾಗಲ್ಲ ನರೇಂದ್ರ ಮೋದಿ ಅವರು ಬಂದ್ರು ಚಾಮರಾಜ್ ಪಟೇಲ್ ಗೆಲ್ಲಕ್ಕಾಗಲ್ಲ ಮೋದಿ ಗೆಲ್ಲಂಗೇಲ್ಲ ಹೇಳಬೇಡಿ ನೀವು ಅಷ್ಟೆ ನಾನು ಕಂಪ್ಯಾರಿಸನ್ ಹೇಳ್ತಿರೋದು ಯಾವ ಮಟ್ಟಿಗೆ ಸ್ಟ್ರಾಂಗ್ ಅಂತ ಸ್ಟ್ರಾಂಗ್ ಅಂತ ಸ್ಟ್ರಾಂಗ್ ಅಷ್ಟೇ ಬೇರೆ ನೀವೇ ನನಗೆ ತಪ್ಪು ತಿಳ್ಕಬೇಡಿ ನಾನು ಇಲ್ಲಿ ಗಣೇಶು ಅಷ್ಟೇ ಗಣೇಶ್ ಆ ಮಟ್ಟಿಗೆ ಸ್ಟ್ರಾಂಗ್ ಆಗ್ತಿದ್ದಾರೆ यस ಸಾವಿರ ಜನ ಬರಲಿ ನಾನು ಗೆಲ್ತೀನಿ ಗೆಲ್ತೀನಿ ಸವಾಲು ಅಂದ್ರೆ ಏನೋ ಎದೆ ತಟ್ಟೇನ ಹೇಳ್ತಿಲ್ಲ ಅಣ್ಣ ಅಂತ ಅಂಗೇಲ್ಲಾ ಮಾಡ್ಬೇಡ ಅಣ್ಣ ಅಂತ ಕೇಳಕತ್ತಾರೆ ವಿದೈತಿ ನಾನು ವಿದೈವಾಗಿ ಅದು ನಿಮ್ ಗೊತ್ತಿರ್ಲಿ ಎದೆ ತಟ್ಟಿ ಹೇಳಂತೀತಿ ಗೆದ್ದು ಬಿಡ್ತಾರೆ ರಾಜಕಾರಣ ಇಲ್ಲಿ ಕಂಪ್ಲಿ ಗಣೇಶ್ ಈಗ ಜೆ ಎನ್ ಗಣೇಶ್ ಈಗ ಕಾಂಗ್ರೆಸ್ ಅಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕಂಪ್ಲಿಯಲ್ಲಿ ಕಂಪ್ಲಿಯಲ್ಲಿ ಸೂರ್ಯನಾರಾಯಣ ರೆಡ್ಡಿ ಏನೇ ಮಾಡಿದ್ರು ಗಣೇಶ್ ದಡ ಮುಟ್ಟುವಂತ ಸಾಧ್ಯತೆ ದಟ್ಟವಾಗಿ ಯಾಕೆಂದ್ರೆ ಅತ್ಲ ಕಡೆ ಸುರೇಶ್ ಬಾಬುಗೂ ಬಿಡಕ್ಕೆ ಬಿಸಿರ್ ಬಿಡ್ತಾವ್ರೆ ಪಾರ್ಟಿಯಿಂದ ನಡೀತಾ ಇದೆ ಬಟ್ ಏನೇ ಆದ್ರೂ ಗಣೇಶ್ ಸುರೇಶ್ ಬಾಬು ಬೆಸ್ಟ್ ಗಣೇಶ್ ಬೆಸ್ಟ್ ಅಂದ್ರೆ ಮಾಡಕ್ಕಾಗಲ್ಲ ಕಂಪ್ಲಿಯಲ್ಲಿ ಕರ್ನಾಟಕ ಟಿವಿ ಜನವರಿ ಸರ್ವೆ ಪ್ರಕಾರ ಕಾಂಗ್ರೆಸ್ನ ಜೆ ಎನ್ ಗಣೇಶ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಮುಂದಿನ ಕ್ಷೇತ್ರ ಸಿರುಗುಪ್ಪ ಸಿರುಗುಪ್ಪ ಮೀಸಲು ಕ್ಷೇತ್ರ ಇಲ್ಲಿ ಬಿಜೆಪಿಯಿಂದ ಸೋಮಲಿಂಗಪ್ಪ ಅವ್ರ ಮಗ ಸಿದ್ದಪ್ಪ ನಾಯಕ್ ಇಬ್ರು ಕೂಡ ಲೆಕ್ಕಾಚಾರದಲ್ಲಿ ಇದ್ದಾರೆ ಅಂಡ್ ಕಾಂಗ್ರೆಸ್ ಇಂದ ಮುರಳೀಕೃಷ್ಣ ಬಿ ಎಂ ನಾಗರಾಜ್ ಅವರದ್ದು ಹೆಸರಿದೆ ಅಂಡ್ ಇಲ್ಲೇನಾದ್ರು ನಾಗರಾಜ್ ಕೊಟ್ರೆ ಅಂತಿದೆ ಅಂಡ್ ಆರ್ ಪಿ ಪಿ ಯಿಂದ ದರಪ್ಪ ನಾಯಕ್ ಅವ್ರು ಎ ಪಿಲ್ ಇಲ್ಲಿಗೆ ಬಂದ್ಬಿಟ್ಟು ಅವ್ರೀಗ ನಡೀತಾ ಇದೆ ಇಲ್ಲಿ ಏನು ಅಂತಂದ್ರೆ ಕಾಂಗ್ರೆಸ್ನ ಗೊಂದಲ ಆಚೆ ಈಚೆ ವ್ಯತ್ಯಾಸಗಳಿಂದ ಎಗೇನ್ ಸೋಮಲಿಂಗಪ್ಪ ಜೆ ಬಿಜೆಪಿ ಸಿರ್ಗುಪ್ಪದಲ್ಲಿ ಸಾಧ್ಯತೆ ಸ್ವಲ್ಪ ಹ್ಮ್ ಒಂದ್ ತಿಂಗಳ ಅತ್ಲ ಕಡೆಗೆ ಹೋಗ್ತದೆ ಇತ್ಲ ಕಡೆ ಹೋಗ್ ಹೋಗ್ತಿರುತ್ತೆ ಸೋಮಲಿಂಗಪ್ಪ ತನಗೆ ಬೇಡ ಮಗನ್ಗೆ ಟಿಕೆಟ್ ಕೊಡಿ ಅಂತ ಕೇಳ್ತಿದಾರಂತೆ ಸಿದ್ದಪ್ಪ ನಾಯಕ ಟಿಕೆಟ್ ಕೊಡಿ ಅಂತ ಸೊ ಅಲ್ಲಿ ಮಗನ್ಗೆ ಏನೋ ಟಿಕೆಟ್ ಕೊಟ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಹುದು ಜೊತೆಗೆ ರೆಡ್ಡಿ ದರಪ್ಪ ನಾಯಕ ಎ ಪಿಲ್ ಇದ್ರು ಅವ್ರೇನೋ ಈಗ ಆರ್ ಪಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಫೈನಲ್ ಆದ್ರೆ ಬಿಜೆಪಿ ತೆಗೆದ್ ಸ್ವಲ್ಪ ಸೊ ಕಾಂಗ್ರೆಸ್ಗೆ ಪ್ಲಸ್ ಆಗ್ಬಹುದು ಎವ್ರಿ ಫಿಫ್ಟೀನ್ ಡೇಸ್ ಪೊಲಿಟಿಕಲಿ ಟ್ರೆಂಡ್ ಚೇಂಜ್ ಆಗುತ್ತೆ ನರೇಂದ್ರ ಮೋದಿ ಯಾದಗಿರಿಗ್ ಬರಕ್ ಮುಂಚೆ ಬೇರೆ ಟ್ರೆಂಡ್ ಅಂದ್ರೆ ಆ ಜಿಲ್ಲೆ ಸುತ್ತಮುತ್ತ ವಾತಾವರಣ ಬಂದ್ಮೇಲೆ ಬೇರೆ ಟ್ರೆಂಡ್ ಕಲಬುರಗಿ ನೀಟಾಗಿ ಲಂಬಾಣಿ ಸಮುದಾಯದ್ದು ಬಂಜಾರ ಸಮುದಾಯ ಸೇರ್ಕಂಡ್ ಎಲ್ಲ ಮಾಡ್ಕೊಂಡು ಜೋರಾಗಿ ಮಾಡಿದ್ರು ಅದಕ್ಕೂ ಪತ್ರ ವಿತರಣೆ ಮಾಡಿದ್ರು ಅದನ್ನ ಕ್ರಿಯೇಟ್ ಮಾಡ್ತಾವ್ರೆ ಆಹ್ವಾನ ಸೊ ಹಂಗ್ ಬೇರೆ ಬೇರೆ ಚೆನ್ನಾಗಿ ಬೇರೆ ಬೇರೆ ಪೊಲಿಟಿಕಲ್ ಗೇಮ್ ಗಳಿಗೆ ಆಗುತ್ತೆ ಸಿದ್ದರಾಮಯ್ಯ ಜಾಸ್ತಿ ಸರಿ ಹೋಗ್ ಬಂದ್ರೆ ಬೇರೆ ಏನೋ ಆಗ್ಬಹುದು ಹ್ಮ್ ಆಕ್ಟಿವಿಟೀಸ್ ಮೇಲೆ ಡಿಪೆಂಡ್ ಆಗುತ್ತೆ ಎವ್ರಿ ಫಿಫ್ಟೀನ್ ಡೇಸ್ ಪೊಲಿಟಿಕಲ್ ಟ್ರೆಂಡ್ ಚೇಂಜ್ ಆಗುತ್ತೆ ಸ್ನೇಹಿತರೆ ಸೊ ದಿಸೆಯಲ್ಲಿ ತಿಂಗಳಿಗೊಂದ್ಸರಿ ಟ್ರೆಂಡ್ ಕೊಡುವಂತ ಕೆಲಸ ಇಟ್ಕೊಂಡಿದ್ದೀವಿ ಇಲ್ಲಿಗ ಸಿರುಗು ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಈಗ ಎಸ್ ಇನ್ನ ಬಳ್ಳಾರಿ ಗ್ರಾಮೀಣ ಶ್ರೀರಾಮ್ ಅವರ ಹಿಂದಿನ ಕ್ಷೇತ್ರ ಈಗ ನಾಗೇಂದ್ರ ಅವರು ಕಾಂಗ್ರೆಸ್ನ ಎಂ ಎಲ್ ಎಸ್ನಿಂದ ಗೆದ್ರು ಕಾಂಗ್ರೆಸ್ನಿಂದ ಅವ್ರೇನಂತೆ ನೆಕ್ಸ್ಟ್ ನಿಲ್ಕೊ ನಿಂತ್ಕೊಂತಾರೆ ನಾಗೇಂದ್ರ ಸೊ ಬಿಜೆಪಿಯಿಂದ ಯಾರಪ್ಪ ಟಿಕೆಟ್ ಅನ್ನೋ ಒಂದು ಗೊಂದಲ ಇದೆ ಸಣ್ಣ ಫಕೀರಪ್ಪನೋ ಅಥವಾ ಹೋಬಳೇಶೋ ಅಥವಾ ಶ್ರೀರಾಮುಲು ಬರ್ತಾರ ವಾಪಸ್ ಈ ಕ್ಷೇತ್ರಕ್ಕೆ ಒಂದು ಚರ್ಚೆ ಆಗ್ತಾ ಇದೆ ಇನ್ನು ಪಾರ್ಟಿಯಿಂದ ಯಾರು ಅಂತ ಗೊತ್ತಿಲ್ಲ ಸದ್ಯಕ್ಕೆ ಕಾಂಗ್ರೆಸ್ ನಾಗೇಂದ್ರ ನಾಗೇಂದ್ರ ಹೇಗೆ ಸಿದ್ದರಾಮಯ್ಯ ಅವರಿಗೆ ನಿನ್ನ ಕ್ಷೇತ್ರ ಯಾವುದಯ್ಯ ಅಂತ ಕೇಳ್ತಾವ್ರು ಹಾಗೆ ರಾಮುಲು ಅವ್ರಿಗೂ ನಿನ್ನ ಕ್ಷೇತ್ರ ಯಾವ್ದಯ್ಯ ಅಂತ ಜನ ಕೇಳ್ತಿದ್ದಾರೆ ಹ್ಮ್ ಸಿದ್ದರಾಮಯ್ಯ ವಿರುದ್ಧ ಕೆಲವೇ ಹೋಟೆಲ್ ಸೋತ್ರು ಅವರಲ್ಲಿ ಬದಾಮಿ ನೀನೆ ಮೊಳಕಾಲ್ಮುರ್ ಗೆದ್ರು ಒಳ ಉಳ್ಸ್ಕೊಳಕ್ ಆಗ್ತಾ ಇಲ್ಲ ಅಲ್ಲಿಂದ ಕಾಲ್ ತೆಗಿ ಸನ್ನಿವೇಶ ಒಂದೈತ್ ರಾಮುಲ್ಗೆ ಬದಾಮೇಲು ಮತ್ತೆ ಸೌಂಡ್ ಸೌಂಡಿಲ್ಲಾ ಬಿಡಿಯಲ್ಲಿ ಬೇರೆ ಕತ್ತ ಕ್ಷೇತ್ರ ಯಾವ್ದು ಹುಡುಕ್ತವ್ರ ರಾಮುಲು ಏನಂಗೆ ಸಿದ್ದರಾಮಯ್ಯವ್ರು ಚಾಮುಂಡೇಶ್ವರಿ ಸೋತಾಗ ಮತ್ತೆ ಅಲ್ಲಿಗೆ ಹೋಗದೆ ಇಲ್ಲೆಲ್ಲ ಹುಡ್ಕಾಡ್ತಾವ್ರಲ್ಲ ಸಿದ್ದರಾಮಯ್ಯ ಮತ್ತೆ ರಾಮುಲು ಏನೋ ಏನಾವ್ ಏನಾವ್ ಕ್ಷೇತ್ರದ ಇದೆಯಾ ಅಂತ ನನ್ ಕನ್ಸಿತ್ತು ನೋಡಿ ರಾಮುಲ್ನು ಕ್ಷೇತ್ರ ಹುಡುಕ್ತಾವ್ರೆ ಸಿದ್ದರಾಮಯ್ಯ ಹುಡುಗರಾಮ ಇವ್ರಂತರ ಕರೀತವ್ರೆ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಹೌದು ಕರೀತವ್ರೆ ರಾಮುಲು ಕರೀತವ್ರೆ ಅಂತ ಅವ್ರು ಹೇಳ್ಕತಾರೆ ಕ್ಷೇತ್ರ ಇಲ್ವಲ್ಲ ಸಿದ್ದರಾಮಯ್ಯ ಮತ್ತೆ ರಾಮುಲು ಇಬ್ರು ಸಹ ಕ್ಷೇತ್ರದ ಹುಡುಕಾಟದಲ್ಲಿ ಇದ್ದಾರೆ ಹುಡುಕಾಟ ಅನ್ನೋದ್ರ ಏನಾರ ಇದ್ರೆ ಎಲ್ಲರೂ ಕರೀತವ್ರೆ ನೀವಷ್ಟೇ ಕ್ಷೇತ್ರ ಗೊತ್ತಿಲ್ಲ ಅಷ್ಟಕ್ಕೆ ರಾಮುಲು ಹೆಸರು ಕೇಳಿ ಬರ್ತಾ ಇದೆ ಬಳ್ಳಾರಿ ಗ್ರಾಮೀಣ ಕ್ಷೇತ್ರಕ್ಕೆ ಮತ್ತೆ ಸರ್ವೆ ಸರ್ವೆ ಇದೆ ಅಂತ ಸೊ ರಾಮುಲು ಬಂದ್ರು ಸಣ್ಣಪ್ಪ ಬಂದ್ರು ಹೋಬಳೇಶ್ ಯಾರಾಗ್ಲಿ ಬಿಜೆಪಿಯಿಂದ ಸದ್ಯಕ್ಕೆ ನಾಗೇಂದ್ರ ನಾಗೇಂದ್ರ ಕಾಂಗ್ರೆಸ್ ಸಣ್ಣ ಮುನ್ನಡೆಯಪ್ಪ ರಾಯಚೂರ್ ಸಂಸದರಾಗಿದ್ರು ಹೌದು ಶಾಂತ ಬಳ್ಳಾರಿ ಸಂಸದರಾಗಿದ್ರು ಇಬ್ರು ರಾಜಕಾರಣ ತೆರೆಮನೆಗೆ ಮನೆಗೆ ಸಣ್ಣ ಫಕೀರಪ್ಪ ಸೋತಿದ್ದು ಸ್ವಲ್ಪ ಓಟಲ್ ಬಟ್ ಬಟ್ ಸ್ವಲ್ಪ ಓಟಲ್ ನಾಗೇಂದ್ರ ಇಲ್ಲಿ ಗಣೇಶ್ ಮಾಡ್ದಂಗೇನು ನುಗ್ಗಿ ಪಗ್ಗಿ ಕೆಲಸ ಮಾಡಿಲ್ಲ ಏನೋ ಒಂದ್ ನಡೀತಾ ಇದೆ ನಾಗೇಂದ್ರ ಯಾಕಂದ್ರೆ ಅವ್ರ ಈ ಹಿಂದೆ ಕೂಡ್ಲಿಗಿ ಎಂ ಎಲ್ ಎದು ಬಿಜೆಪಿ ಇಂಡಿಪೆಂಡೆಂಟ್ ಆಗಿತ್ತು ಹಾಗಾಗಿ ನಾಗೇಂದ್ರ ಬಲವಾಗಿ ಬೇರೂರ್ ಬಿಟ್ಟು ಅವ್ರ ಏನ್ ತೆನಿಲ್ಲ ಬಿಜೆಪಿ ಬಿಜೆಪಿಯವ್ರು ಏನ್ ಸ್ಟ್ರಾಟಜಿ ಮಾಡ್ತಾರೆ ಏನ್ ಎತ್ತ ಏನ್ ಕತ್ತೆ ಅನ್ನೋದ್ರಲ್ಲಿ ನಿರ್ಧಾರ ಆಗತ್ತೆ ನೋಡ್ಬೇಕು ಈ ತಿಂಗಳಲ್ಲಿ ನಾಗೇಂದ್ರ ಬಳ್ಳಾರಿನಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಮುಂದಿನ ಕ್ಷೇತ್ರ ಬಳ್ಳಾರಿ ನಗರ ಬಳ್ಳಾರಿ ನಗರದಲ್ಲಿ ಸೋಮಶೇಖರ್ ರೆಡ್ಡಿ ಬಿಜೆಪಿಯ ಶಾಸಕರು ಅವರಣ್ಣ ಅವರ ಬ್ರದರ್ ಜನಾರ್ದನ್ ರೆಡ್ಡಿ ಅಹ್ ಪಾರ್ಟಿ ಕಟ್ಬಿಟ್ಟವ್ರೆ ಕೆಆರ್ ಪಿ ಪಿ ನಮ್ಮ ಅಣ್ಣನ್ ಅಪೋಸಿಟ್ ಬೇಕಾದ್ರೆ ಅಂಡ್ ಕಾಂಗ್ರೆಸ್ ಇಂದ ಭರತ್ ರೆಡ್ಡಿ ಡಾಕ್ಟರ್ ಧರ್ಮ ರೆಡ್ಡಿ ಸುನಿಲ್ ರಾವೂರ್ ಹನುಮ ಅನಿಲ್ ಲಾಡ್ ಆಂಜನೇಯ ಸೇರಿದಂಗೆ ಹತ್ತೊಂಬತ್ತು ಮಂದಿ ಅರ್ಜಿಯನ್ನ ಸಲ್ಲಿಕೆ ಆಕಾಂಕ್ಷಿಗಳಲ್ಲಿ ಆಕಾಂಕ್ಷಿಗಳು ಜಾಸ್ತಿ ಹೋದ್ರು ಯಾರು ಕೊಟ್ರು ಆಚೆ ಆಚೆ ವ್ಯತ್ಯಾಸಗಳು ಮಾಡ್ಕತ್ತಾರೆ ಆದ್ರೂ ಭರತ್ ರೆಡ್ಡಿ ಕೊಟ್ರೆ ಏನೋ ಅನುಕೂಲ ಅನ್ನೋ ಚರ್ಚೆ ಇದೆ ಅಂಡ್ ಆರ್ ಪಿ ಪಿಂದ ಋಣಾಲಕ್ಷ್ಮಿ ಜನಾರ್ದನ್ ರೆಡ್ಡಿ ಅಥವಾ ಟ್ರೈ ಗೋನಾಲ್ ರಾಜಶೇಖರ್ಬಹುದು ಅಲ್ಲೂ ನಿಲ್ತಾರಲ್ಲ ಗಂಗಾವತಿ ಕಡೆ ಚರ್ಚೆ ಆಗ್ತಿದೆ ಅಲ್ಲ ಕಡೆ ಆಗ್ತದೆ ಇಲ್ಲಿ ಗೋನಾಲ್ ರಾಜಶೇಖರ್ ಗೌಡ ಇದಾರಲ್ಲ ಅವರು ಲಿಂಗಾಯತ್ ಕಮ್ಯುನಿಟಿ ಅವರು ಬಳ್ಳಾರಿ ಪಕ್ಷದ ಕೆ ಆರ್ ಪಿ ಪಕ್ಷದ ಅಧ್ಯಕ್ಷದಿಗವರು ಸೊ ಅವ್ರನ್ನ ಹಾಕ್ಬೋದಾ ಅಥವಾ ರೆಡ್ಡಿನ ಬರ್ಬೋದಾ ಅರುಣಾಲಕ್ಷ್ಮಿನ ಮಾಡಿ ಇಲ್ಲಿ ಬರಕ್ ಆಗಲ್ಲ ಅಥವಾ ಸಿಂಧೂರು ಚಾನ್ಸ್ ಎರಡ ಕಂಡ ನಿಂತ ಗೆಲ್ಲಕ್ಕ ಕುಮಾರಸ್ವಾಮಿ ಏನು ಯಾಕೆ ಸಿದ್ದರಾಮಯ್ಯವರು ಗೆಲ್ಲಕ್ಕಲಿಲ್ಲ ರಾಮುಲಕ್ ಕೈಲಿ ಆಲಿಲ್ಲ ಕುಮಾರಸ್ವಾಮಿ ರಾಮನಗರ ಚನ್ನಪಟ್ಟಣ ಅದು ಅಕ್ಕಪಕ್ಕ ಅವರು ಬೇರೆ ಕನಕಪುರ ರಾಮನಗರ ಕನಕಪುರ ಸೋಲರು ರಾಮನಗರ ಅವ್ರು ನೋಡ್ರು ಚನ್ನಪಟ್ಟಣ ರಾಮನಗರ ನೀಟಾಗಿ ಅಕ್ಕಪಕ್ಕ ಇಟ್ಕೊಂಡು ಏನು ಚುನಾವಣೆ ಮಾಡ್ಕೊಂಡ್ರು ಸೊ ಹಾಗಾಗಿ ಎರಡು ಗೆತ್ಕೊಂಡ್ರು ಅದಲ್ವಲ್ಲ ಜನ ರೆಡ್ಡಿ ಸೊ ಅರುಣಾಲಕ್ಷ್ಮಿ ಅಥವಾ ರಾಜಶೇಖರ್ ಗೌಡ ಫೈನಲ್ ಲೆಕ್ಕಾಚಾರ ಇಬ್ಬರಲ್ಲಿ ಒಬ್ರು ಆಗ್ಬಹುದು ಅಂತಿದೆ ಸೊ ಇವ್ರು ಯಾರ್ಯಾರು ನಿಂತ್ಕೊಂಡ್ರು ಕೂಡ ಬಿಜೆಪಿ ಓಟ್ಸ್ ಮೈನಸ್ ಮಾಡ್ತಾರೆ ಅಲ್ಲಿ ಬಳ್ಳಾರಿಯಲ್ಲಿ ಸೊ ಕರ್ನಾಟಕ ಟಿವಿ ನವೆಂಬರ್ ಜನವರಿ ಸರ ಪ್ರಕಾರ ಬಳ್ಳಾರಿ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಂದ್ರೆ ಆಸ್ ಎ ಪಾರ್ಟಿ ಪಾರ್ಟಿ ವೈಸ್ ಯಾಕಂದ್ರೆ ಬಿಜೆಪಿ ಒಂದೇ ಮನೆ ಎರಡು ಭಾಗ ಎರಡು ಮನೆ ಆಗ್ಬಿಟ್ಟು ಹೌದು ಯಾಕಂದ್ರೆ ಒಂದು ರೆಡ್ಡಿ ಮನೆ ಇನ್ನೊಂದು ಎರಡು ಮನೆ ಇಂಡಿವಿಜುವಲ್ ಆಗೋದು ಈಗ ಒಂದೇ ಮನೆ ಇತ್ತು ಮನೆ ಒಂದು ಎರಡು ಭಾಗಲಲ್ಲ ಇದು ಹೌದು

ಇನ್ನು ಬಿ ಜೆ ಪಿಯಿಂದ ಯಾರಪ್ಪ ಆಕಾಂಕ್ಷಿ ಬಿ ಜೆ ಪಿಯಲ್ಲೂ ಕೂಡ ಆಗಲೇ ಮಾತಾಡ್ತಾ ಇದ್ದೆ ರಾಮುಲು ಅವರು ಕ್ಷೇತ್ರ ಸರ್ಚಿಂಗಲ್ಲಿ ಉಡ್ಘಾಟ್ದಲ್ಲಿದ್ದಾರೆ ಯಾವ ಕ್ಷೇತ್ರದಲ್ಲಿ ನಿಂತ್ಕೊಳ್ತಾರೆ ಅಂತ ಸೊ ಸಂಡೂರಿಗೂ ಬಂದು ಆಗಾಗ್ ಬಂದು ಹೋಗ್ತಾ ಇದ್ದಾರೆ ಕಳೆದ ಒಂದು ತಿಂಗಳಲ್ಲಿ ಸಾಕಷ್ಟು ಬಾರಿ ಸಂಡೂರಿಗೆ ಬಂದು ಹೋಗಿದ್ದಾರೆ ಶ್ರೀರಾಮುಲು ಸೊ ಆಗ ಸಾಕಷ್ಟು ಮಂದಿ ಕೇಳಿದ್ದಾರೆ ಏನು ಸರ್ ಸಂಡೂರಿಗೆ ಇಷ್ಟೊಂದು ಬರ್ತಿದ್ರಲ್ಲ ಏನಾದರೂ ಇಲ್ಲಿ ನಿಂತ್ಕೊಳ್ತೀರಾ ಸಂಡೂರಲ್ಲಿ ಎಲೆಕ್ಷನ್ಗೆ ಅಂತ ನೋಡೋಣ ಹೈಕಮಾಂಡ್ ಏನು ಹೇಳ್ತಾ ನೋಡ್ಕೊಂಡು ನಾವು ನಿರ್ಧಾರ ಮಾಡ್ತೀವಿ ಹೈಕಮಾಂಡ್ ಏನು ಹೇಳ್ತಾ ಅಲ್ಲಿ ನಿಂತ್ಕೊಳ್ತೀನಿ ಅನ್ನೋ ಮಾತನ್ನು ಶ್ರೀರಾಮುಲು ಹೇಳಿದ್ರು ಸೊ ಹಾಗಾಗಿ ಶ್ರೀರಾಮುಲು ಸಂಡೂರ್ಗ್ ಬರಬಹುದು ಲೆಕ್ಕಾಚಾರ ಇದೆ ಜೊತೆಗೆ ಕೆ ಎಸ್ ದಿವಾಕರ್ ಕೂಡ ಅಲ್ಲಿ ಟಿಕೆಟ್ ಕೇಳಿಸಿದಾರೆ ಬಿಜೆಪಿಯಿಂದ ಇನ್ನು ಕೆಆರ್ ಪಿಪಿ ಅಥವಾ ಇನ್ನೊಬ್ರು ಸೋಮಪ್ಪ ಅಂತ ಸೊ ಜೆಡಿಎಸ್ ಅಲ್ಲಿ ನಿಂತ್ಕೊಬಹುದು ಅಂತಿದೆ ಜೆಡಿಎಸ್ ಬಿಜೆಪಿ ರಾಮ್ಲು ಆದ್ರೆ ರಾಮುಲು ಅಥವಾ ದಿವಾಕರ್ ದಿವಾಕರ್ ರಾಮ್ಲು ಬಂದ್ರೆ ಏನಾದ್ರು ಚರ್ಚೆ ಆಗ್ಬಹುದು ಈ ಕಾನ್ಸ್ಟಿಟ್ಯೂಸಿ ಅಂತಿದೆ ಬಟ್ ಈ ಕ್ಷಣಕ್ಕೆ ಫೈನಲ್ ಆಗಿಲ್ಲ ರಾಮುಲು ದಿವಾಕರ ಅಂತ ಮಸ್ಕಿ ರಾಮುಲು ಅಂತೀರಿ ರಾಮುಲು ಅಂತೀರಿ ಏನ್ ಎಷ್ಟ್ ಕಡೆ ಕರ್ಕೊತೀರಿ ರಾಮುಲಿನ ಹೇಳಿ ನಂಗೆ ಈಗ ಸಿದ್ದರಾಮಯ್ಯ ಬಾದಾಮಿ ಅಂದ್ರೆ ಕೋಲಾರ ಅಂದ್ರೆ ಚಾಮುಂಡೇಶ್ವರಿ ಅಂದ್ರಿ ಚಾಮರಾಜಪೇಟೆ ಅಂದ್ರಿ ವರುಣ ಅಂದ್ರೆ ಇನ್ನು ಇಷ್ಟು ಬೆಳೆದೇನೆ ಇದೆ ಅದಕ್ಕೆ ಹೇಳ್ತಾರ ವಾಲ್ಮೀಕಿ ಸಮುದಾಯದ ನಾಯಕ ರಾಮುಲು ಅವರು ಕುರುಬ ಸಮುದಾಯದ ನಾಯಕ ಸಿದ್ದರಾಮಯ್ಯವರು ಇಬ್ರು ಕ್ಷೇತ್ರಕ್ಕಾಗಿ ಹೆಂಗ್ ಹುಡುಕಾಡ್ತವ್ರಲ್ಲ ಇದು ಸರಿ ಇಲ್ಲ ರಾಂಗ್ ಮೆಸೇಜ್ ಕನ್ವೆ ಆಗುತ್ತೆ ಬೇಗ ಹುಡ್ಕಬೇಕು ಒಂದು ಕ್ಷೇತ್ರ ಈ ಸಿದ್ದರಾಮಯ್ಯ ಏನೋ ಕೋಲಾರ ಅಂತ ಫೈನಲ್ ಮಾಡ್ಕೊಂಡಿದ್ರೆ ಬಟ್ ಅಲ್ಲೂ ಒಂದು ಅಡ್ಗೋಡ್ ಮೇಲೆ ದೀಪ ಇಟ್ಟಿದ್ದಾರೆ ನೋಡೋಣ ಹೈಕಮಾಂಡ್ ಏನೋ ಅಲ್ಲೇನೋ ರೇವಂತ್ ರೆಡ್ಡಿ ಹೈದರಾಬಾದ್ ತೆಲಂಗಾಣ ಕಾಂಗ್ರೆಸ್ ಇಟ್ಟಲ್ಲ ಐನೂರು ಕೋಟಿ ಡೀಲ್ ಕಾಂಗ್ರೆಸ್ ಹೋಲ್ಸಕ್ಕೆ ಅಂತ ಜಮೀರ್ ಫೋಟೋ ಹಾಕೊಂಡ್ ಗುಮ್ತಾರಪ್ಪ ನ್ಯೂಸ್ ಹಂಗೇನಾರು ಆಗ್ಬಿಟ್ರೆ ರೇವಂತ್ ರೆಡ್ಡಿ ಆರೋಪದಂತೆ ಆ ಐನೂರು ಕೋಟಿ ಡೀಲ್ ಜಮೀರ್ ಏನಾರು ತಗಬಿಟ್ಟಿದ್ರೆ ಕೋಲಾರದಿಂದ ಕಾಲ್ ಎತ್ತದ್ ಬೆಸ್ಟ್ ಸಿದ್ರಾಮಯ್ಯ ಯಾಕೆಂದ್ರೆ ಗೊತ್ತಿರ್ಲಿ ನೀವು ನೀವು ಉತ್ತರ ಕರ್ನಾಟಕ ಭಾಗಕ್ಕೆ ಹೋದ್ರು ಕೆಲವರು ಅಲ್ಪಸಂಖ್ಯಾತರು ಜಮೀರ್ ಲೀಡರ್ ಯಂಗ್ಸ್ಟರ್ ಹುಡುಗರು ಅಲ್ಪಸಂಖ್ಯಾತ ಹುಡುಗರು ಅವ್ರಿಗೆಲ್ಲ ಜಮೀರ ಲೀಡರ್ ಇದು ಜಮೀರ್ ಜಮಾನ ಅಲ್ಪಸಂಖ್ಯಾತ ಸಮುದಾಯ ಅದು ಸಮುದಾಯ್ ಮಾತಾಡಿ ಕೇಳಿಸ್ಕೊಂಡೆ ಹೇಳ್ಬಿಡ್ತೀನಿ ರೇವತ್ ರೆಡ್ಡಿ ಮಾತಾಡಿದ್ದು ಕರ್ನಾಟಕದ ವಿಧಾನಸಭಾ ಚುನಾವಣೆ ಸರ್ವೆಯನ್ನ ಕೆ ಚಂದ್ರಶೇಖರ್ ಅವ್ರು ಮಾಡಿಸಿದಾರಂತೆ ಆಯ್ತಾ ಎಷ್ಟು ಯಾವ ಪಾರ್ಟಿಗೆ ಎಷ್ಟು ಬರುತ್ತೆ ಅಂತ ಆ ಒಂದು ಸರ್ವೆಯಲ್ಲಿ ನೂರ್ ಇಪ್ಪತ್ತರಿಂದ ನೂರ್ ಮೂವತ್ತು ಸ್ಥಾನ ಕಾಂಗ್ರೆಸ್ ಬರಬಹುದು ಅವ್ರ ಸರ್ವೆಯಲ್ಲಿ ಬಂದಿದೆಯಂತೆ ಹೌದಾ ಆಯ್ತಾ ಹಾಗಾಗಿ ಆ ಒಂದು ಈ ನೂರಿ ಮೂವತ್ತು ಜನರಲ್ಲಿ ಎಮ್ ಎಲ್ ಎಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಇಪ್ಪತ್ತೈದರಿಂದ ಮೂವತ್ತು ಜನ ಅವರ ಗೆಲುವಿನ ಮಾರ್ಜಿನ್ ಎರಡ್ ಸಾವಿರದಿಂದ ಮೂರ್ ಸಾವಿರ ಆಗಿರುತ್ತೆ ಹಾಗಾಗಿ ಆ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಸೋಲ್ಸ್ಬೇಕು ಯಾಕಂತ ಗೊತ್ತಿಲ್ಲ ಕೆ ಸಿ ಆರ್ ಸೋಲ್ಸ್ಬೇಕಂತ ಅವ್ರನ್ನ ಅಂದ್ರೆ ಕಾಂಗ್ರೆಸ್ ಬಹುಮತ ಬರಬಾರ್ದು ಒಂದ್ ತೊಂಬತ್ ಬಂದ್ರೆ ಸಾಕು ಇನ್ನು ಇಪ್ಪತ್ತೈದಿಂದ ಸೋಲಿಸಿದ್ರೆ ಆ ಮಾರ್ಜಿನ್ ಎರಡ್ ಸಾವಿರ ಮೂರ್ ಸಾವಿರ ಮಾರ್ಜಿನ್ ಸೋಲ್ಸಿದ್ರೆ ಕಾಂಗ್ರೆಸ್ ಹಿನ್ನಡೆ ಆಗುತ್ತೆ ಅವಾಗ ಬೇರೆ ಹೆಲ್ಪ್ ಆಗ್ಬೋದು ಅದರ ಒಂದು ಟಾರ್ಗೆಟ್ ಕಾಂಗ್ರೆಸ್ ನಾಯಕನಿಗೆ ಕೊಟ್ಟಿದ್ದಾರೆ ನಾಲ್ಕು ಸಲ ಬಂದಿದ್ದಾರೆ ಒಂದು ತಿಂಗಳಲ್ಲಿ ಕೆ ಸಿ ಆರ್ ಫಾರ್ಮ್ ಹೌಸ್ ಜೊತೆಗೆ ಗೆಸ್ಟ್ ಹೌಸಲ್ಲಿ ಮೀಟ್ ಆಗಿ ಹೋಗಿದ್ದಾರೆ ಐನೂರು ಕೊಟ್ಟು ಡೀಲ್ ಆಗಿದೆ ಅನ್ನೋದು ರೇವಂತ್ ರೆಡ್ಡಿಯ ಆರೋಪ ಯಾರ ಹೆಸರನ್ನ ಹೇಳಿಲ್ಲ ಹೇಳಿಲ್ಲ ಕಾಂಗ್ರೆಸ್ ಲೀಡರ್ ಅಂತ ಹೇಳಿದ್ದಾರೆ ಬಟ್ ಈ ಗ್ಯಾಪ್ ಅಲ್ಲಿ ಜಮೀರ್ ಫೋಟೋ ಜಮೀರ್ ಅಹಮದ್ ಎರಡು ಸಲ ಭೇಟಿ ಆಗಿದ್ದ ಫೋಟೋ ವೈರಲ್ ಆಗಿದೆ ಅದನ್ನ ಇಟ್ಕೊಂಡೆಲ್ಲ ತೆಲುಗು ಮಾಧ್ಯಮಗಳಲ್ಲಿ ಕನ್ನಡ ಮಾಧ್ಯಮಗಳಲ್ಲಿ ಅದೇ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ ಈಗ ನನಗೆ ಆಶ್ಚರ್ಯ ನಾವೇ ತಿಂಗಳಿಗೆ ಒಂದ್ಸರಿ ಯಾವ ಒಂದು ಕ್ಯಾಂಡಿಡೇಟ್ ಏನ್ ಕತೆ ಅಂತ ಒದ್ದಾಡ್ಕೊಂಡು ಹುಡುಕ್ತಿರ್ತೀವಿ ಏ ಬಳ್ಳಾರಿ ಏನಾಯ್ತು ಗುರು ಯಾರ್ ಕತೆ ಅಂತ ಈ ಸರ್ಚ್ ಮಾಡ್ತಾ ಕೂತಿರ್ತೀವಿ ಸಿದ್ದರಾಮಯ್ಯಂಗೆ ಗೊತ್ತಿಲ್ಲ ಕ್ಯಾಂಡಿಡೇಟ್ ಯಾರು ಡಿ ಕೆಗೆ ಗೊತ್ತಿಲ್ಲ ಅವರೇ ತಲಗಿ ನೂರಿಪ್ಪತ್ತು ನೂರ್ ಮೂವತ್ತು ಇಲ್ಲ ಒಬ್ರು ಒಬ್ರು ಬಿಸಿ ಬಿಡ್ಕೊಂಡು ಕೂತಾರೆ ಕಾಂಗ್ರೆಸ್ ಆಫೀಸಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಡಿ ಕೆ ಕಡೆಯವರು ಡಿ ಕೆ ಕಡೆ ಅವ್ರಿಗೆ ಸಿದ್ದರಾಮಯ್ಯ ಕಡೆ ಅವರು ಇವರು ಡಿ ಕೆ ಕಡೆಯವರು ಇವರು ಗೆದ್ರೆ ಡಿ ಕೆ ಅವ್ರೇನ್ ನೀನ್ ಗೆದ್ರೆ ಹಂಗ ಸಪೋರ್ಟ್ ಮಾಡ್ಬೇಕು ಅಂತ ನಿಂತಿರುವಾಗ ಚಂದ್ರಶೇಖರ್ ಯಾರು ಇಪ್ಪತ್ ನೂರ್ ಮೂವತ್ ಗೆಲ್ತಾರೆ ಲಿಸ್ಟ್ ಕೊಟ್ಟಿದ್ದು ಆಮೇಲೆ ರೇವಂತ್ ರೆಡ್ಡಿ ಚಂದ್ರಶೇಖರ್ ಬಿಜೆಪಿ ಹೆಲ್ಪ್ ಮಾಡೋದಕ್ಕೋಸ್ಕರ ಮಾಡ್ತಾರೆ ಅಂತ ಒಂದು ಆರೋಪ ಮಾಡಿದ್ರು ಯಾರು ರೇವಂತ್ ರೆಡ್ಡಿ ಕೆ ಸಿ ಆರ್ ಮೇಲೆ ಬಟ್ ನಮ್ಗನ್ಸಿದ್ದು ಅಲ್ಲಿ ನೋಡ್ರೆ ಮೋದಿ ವಿರುದ್ಧ ತೊಡೆ ತಟ್ಟಿ ರಾಷ್ಟ್ರೀಯ ಪಾರ್ಟಿ ಮಾಡಿದ್ದಾರೆ ಅದು ಆಪ್ಷನ್ ಇಲ್ಲ ಕುಮಾರ್ ಅಲ್ಲಿ ಮೊನ್ನೆ ಬಿ ಎಸ್ ಆರ್ ಪಾಟೀಲ್ ಲಾಚ್ ಮಾಡ್ಬೇಕಾದ್ರೆ ಕುಮಾರ್ಸ್ವಾಮಿ ಪಕ್ಕದಲ್ಲೇ ಕೂರ್ಸ್ಕೊಂಡು ನಿಲ್ಸ್ಕೊಂಡು ನೆಕ್ಸ್ಟ್ ಕರ್ನಾಟಕಕ್ಕೆ ಎಂ ನಾನು ಮಾಡ್ತೀನಿ ಅಂತ ಹೇಳಿದ್ರು ಆಯ್ತಾ ಕೆಸಿ ಆರ್ಗೆ ಅವ್ರ ಮಗಳನ್ ಲೋಕಸಭೆ ಗೆಲ್ಸ್ಕೊಳಕ್ ಆಲಿಲ್ಲ ಹ್ಮ್ ಮಗಳನ್ನ ಕವಿತಾ ಹೌದು ಕವಿತಾ ಕೆ ಸಿ ಕೆ ಚಂದ್ರಶೇಖರ್ ರಾವ್ ಅವ್ರ ಮಗಳ ಕವಿತಾನ ಗೆಲ್ಸ್ಕೊಳಕ್ ಆಲಿಲ್ಲ ಹ್ಮ್ ಲೋಕಸಭೆಗೆ ಬಿಜೆಪಿ ಅರವಿಂದ್ ಧರ್ಮ ಧರ್ಮಪುರಿ ಗೆದ್ದಿದಲ್ಲಿ ಇವ್ರು ಬಂದ್ಬಿಟ್ಟು ಕರ್ನಾಟಕದ ಸಿಎಂ ಮಾಡ್ಬಿಡ್ತಾರ ಕೆ ಆರ್ ಬಂದ್ಬಿಟ್ಟು ಒಂದ್ ಲಿಮಿಟ್ ಇರ್ತದಿಟ್ ಚಂದ್ರಶೇಖರ್ ಅವ್ರು ಕರ್ನಾಟಕ ಸಿಎಂ ಯಾರು ಮಾಡಬೇಕು ಏನು ತೆಲಂಗಾಣದ ರೈತ ಬಂದು ಕಾರ್ಯಕ್ರಮ ಕೇಳಿಸ್ಕೊಳ್ಳಿ ಆರ್ ತಿಂಗಳಿಗೆ ಅಲ್ಲಿ ಚುನಾವಣೆ ಐತೆ ನಮ್ದಾದ ಆರ್ ತಿಂಗಳಿಗೆ ಚುನಾವಣೆ ಅಲ್ಲಿ ಇಲ್ಲಿ ಬಿಜೆಪಿ ಗೆದ್ರೆ ಅಲ್ಲಿ ತೆಲಂಗಾಣದಲ್ಲಿ ಬುಡಕ್ಕೆ ಬಿಜೆಪಿ ಬಿಡ್ತಾರೆ ರೇವಂತ್ ರೆಡ್ಡಿ ಹೇಳ್ದಂಗೆ ಬಿಜೆಪಿ ಎಲ್ಪ್ ಮಾಡ್ತಿಲ್ಲ ಬಿಜೆಪಿ ಸಂತೋಷ್ ಸಂತೋಷ ವಿರುದ್ಧನೆ ಕೇಸ್ ಹಾಕೊಂಡು ಕೋರ್ಟ್ ಕಲಿಯಂಗ್ ಮಾಡ್ತಾರ ನಿಂತಿರೋ ಅವರಲ್ಲಿ ಬಿಜೆಪಿ ಕರ್ನಾಟಕದಲ್ಲಿ ಗೆದ್ಬಿಟ್ರೆ ಎಲ್ಲಿ ತೆಲಂಗಾಣಕ್ಕೆ ಬಿಸಿನೀರ್ ಬಿಡ್ತಾರೋ ಅನ್ಬಿಟ್ಟು ಇಲ್ಲಿ ಅತಂತ್ರ ಮಾಡಿ ಕುಮಾರಸ್ವಾಮಿ ಸಿಎಂ ಮಾಡಿ ಸೇಫ್ ಆಗೋಣ ಅಂತ ಹೋಯ್ತಾವ್ರೆ ಸ್ವತಂತ್ರ ಸರ್ಕಾರ ತರಕಲ್ಲ ಹೇಳ್ಬಿಟ್ರ ಅತಂತ್ರ ಸರ್ಕಾರ ತಂದು ಅತಂತ್ರ ಬಂದ್ರೆ ಕುಮಾರಸ್ವಾಮಿ ಸಿಎಂ ಚೆ ಓಟ್ ಹಾಕ್ತಾರೆ ಹುಡುಗನು ಹೇಳ್ತಾನೆ ಅದಕ್ಕೆ ಹೇಳಿದವರು ಕುಮಾರಸ್ವಾಮಿ ನೆಕ್ಸ್ಟ್ ಸಿಎಂ ಆಗ್ತಾರೆ ಅಂತ ನಾನು ಮಾಡ್ತೀನಿ ಅನ್ನೋ ಭ್ರಮೆ ಸುಳ್ಳು ಹ್ಮ್ ಕರ್ನಾಟಕದ ಮುಖ್ಯಮಂತ್ರಿನ ಡಿಸೈಡ್ ಮಾಡೋದು ತೆಲಂಗಾಣ ಸಿಎಂ ಟಿ ಆರ್ ಎಸ್ ನ ಬಿ ಆರ್ ಎಸ್ ಪಾರ್ಟಿ ಚಂದ್ರಶೇಖರ್ ರಾವ್ ಅನ್ನೋ ಸುಳ್ಳು ಹ್ಮ್ ಮಗಳೇ ಗೆಲ್ಸ್ಕೊಳಕ್ ಆಗದೆ ಇರುವಂತ ಚಂದ್ರಶೇಖರ್ ಕರ್ನಾಟಕದಲ್ಲಿ ಸರ್ಕಾರ ರಚನೆ ಮಾಡುವಂತ ಕೆಪಾಸಿಟಿ ಇದ್ಯಾ ಕೆಪಾಸಿಟಿ ಇಲ್ಲ ಆಮೇಲೆ ಈ ಈ ಚಂದ್ರಶೇಖರ್ ರಾವ್ ಕತೆ ಏನು ಅಂತಂದ್ರೆ ಕಾಂಗ್ರೆಸ್ ಅವ್ರ ಕಿವಿ ಗೋವಾ ಇಟ್ಬಿಟ್ಟು ನೀವೇನಾರ ಪ್ರತ್ಯೇಕ ತೆಲಂಗಾಣ ಪ್ರತ್ಯೇಕ ಆಂಧ್ರ ಪ್ರದೇಶ ಮಾಡ್ಕೊಟ್ಬಿಟ್ರೆ ಆರ್ ಎಸ್ ನೋಡ್ಕೊಡ್ತೀನಿ ಸೋನಿಯಾ ಗಾಂಧಿ ಅವ್ರಲ್ಲ ಯಾವ್ರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವ ರಾಜಕಾರಣ ಮಾಡಿದ್ದು ಟಿ ಆರ್ ಎಸ್ ಆರ್ ಎಸ್ ಆಯ್ತು ನಾವು ಸೊಂಡ್ರಿಗೆ ಬರೋಣ ಈಗ ಅಷ್ಟೇ ಎಸ್ ಅಲ್ಲಿ ಈಗ ಯಾರು ಗೊತ್ತಿಲ್ಲ ಬಿಜೆಪಿಯಿಂದ ರಾಮ್ಲು ಬರ್ತಾರಂತೆ ತುಕಾರ ಕಾಂಗ್ರೆಸ್ ಮುಂದೆ ಕೂಡ್ಲಿಗಿ ಕ್ಷೇತ್ರ ಕೂಡ್ಲಿಗಿ ಕ್ಷೇತ್ರದಲ್ಲಿ ಎನ್ ವೈ ಗೋಪಾಲ್ ಕೃಷ್ಣ ಬಿಜೆಪಿಯಿಂದ ಹಾಗಾಗಿ ಮಂತಪ್ಪ ಮತ್ತೊಂದು ಹೆಸರಿದೆ ಅಂಡ್ ಕಾಂಗ್ರೆಸ್ ಇಂದ ಲೋಕೇಶ್ ನಾಯಕ್ ರಘುಗುಜಾಲ್ ಡಾಕ್ಟರ್ ಶ್ರೀನಿವಾಸ್ ಇವರೆಲ್ಲರೂ ಕೂಡ ಹೆಸರಿದೆ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಫೈನಲ್ ಆಗ್ಬೇಕು ಗೋಪಾಲ್ ಕೃಷ್ಣ ಮೊಳಕಾಲ್ಮುರಿಂದ ಹತ್ತ ಕಡೆ ಅಂದ್ರೆ ದುರ್ಗಾ ಇಂದ ಎಲ್ಲಿ ಬಂದ್ರು ಬಂದ ಮೇಲೆ ಅವ್ರದ್ದು ಏನು ಅಂತಂದ್ರೆ ಒಂದು ಲೆಕ್ಕಾಚಾರ ಕೆಲಸ ಮಾಡಿದ್ದಾರೆ ಕೆಲಸಗಾರ ಆಮೇಲೆ ರಾಜಕಾರಣದಲ್ಲಿ ನೋಡಿ ಕೆಲಸ ಮಾಡುದು ಅಂದ್ರೆ ಜಾಸ್ತಿ ಬೆರಿಯಲ್ಲ ಒಂದು ಸಂಕೋಚ ಮನೋಭಾವ ಕಾಫಿ ಕುಡ್ಕೊಂಡು ಬಾಪ ಹೋಗಪ್ಪ ಅಂತ ಬೆರಿಯಲ್ಲ ಹಿಂಗೆ ಡೌ ಮಾಡಲ್ಲ ಕೆಲ್ಸಗಾರ ಕೆಲ್ಸಗಾರ ಬೇರೆ ಏನಿಲ್ಲ ಬಟ್ ಗೋಪಾಲ ಕೃಷ್ಣ ಇಲ್ಲಿ ಬಿಜೆಪಿ ನೋಡಿನ ಕಾಯ್ದುಕೊಂಡಿದೆ ಕರ್ನಾಟಕ ಟಿವಿ ಜನವರಿ ಸರ್ವೆ ಪ್ರಕಾರ ನೆಕ್ಸ್ಟ್ ಮುಂದಿನ ಕ್ಷೇತ್ರಕ್ಕೆ ಹೋಗೋಣ ಕಡೆ ಕ್ಷೇತ್ರ ಅಲ್ಲಿ ಬಳ್ಳಾರಿ ಮತ್ತೆ ಹರಪನಹಳ್ಳಿ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರ ಎಸ್ ಜನಾರ್ದನ್ ರೆಡ್ಡಿ ಅವರ ಸಹೋದರ ಮತ್ತೊಬ್ಬ ಸಹೋದರ ಕರುಣಾಕರ್ ರೆಡ್ಡಿ ಬಿ ಜೆ ಪಿಯ ಸಿಟ್ಟಿಂಗ್ ಎಮ್ ಎಲ್ ಎಲ್ಲಿ ಸೊ ಅವರು ಹೊರ್ಗಿನವರು ನಮಗೆ ಬೇರೆಯವ್ರ ಟಿಕೆಟ್ ಕೊಡಿ ಅನ್ನೋ ಒಂದು ಕೂಗು ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾಯಿದೆ ಆದರೂ ಕೂಡ ಅವ್ರಿಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ಸ್ಟ್ರಾಂಗ್ ಬಿಲೀಫ್ ಅವ್ರಿಗಿದೆ ಕರುಣಾಕರ್ ರೆಡ್ಡಿ ಸಿಟ್ಟಿಂಗ್ ಎಮ್ ಎಲ್ ಎ ಸೊ ಬಿ ಜೆ ಪಿಯಿಂದ ಅವರೇ ಆಕಾಂಕ್ಷಿ ಆಗಿದ್ದಾರೆ ಮತ್ತೊಬ್ಬರು ಮತಗಿ ವಾಗಿ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಇತ್ತೀಚಿಗೆ ಬರ್ಡೇ ಮಾಡಿಕೊಂಡು ಜೋರಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ ಸಾಕಷ್ಟು ಜನರು ಸೇರಿಸಿ ನೋಡ್ಬೇಕು ಯಾರು ಟಿಕೆಟ್ ಕೊಡುತ್ತೆ ಅಂತ ಇನ್ನು ಕಾಂಗ್ರೆಸ್ನಿಂದ ಅರ್ಸಿಕೆರೆ ಕೊಟ್ರೇಶ್ ವೀಣಾ ಮಾಂತ ಮಾಂತೇಶ್ ಮತ್ತು ಲತಾ ಮಲ್ಲಿಕಾರ್ಜುನ್ ಸೊ ಇಬ್ಬರು ಟಿಕೆಟ್ ಕೇಳ್ತಾರೆ ವೀಣಾ ಮತ್ತು ಲತಾ ಮಲ್ಲಿಕಾರ್ಜುನ್ ಅವರು ಅರಸಿಕೆರೆ ಕೊಟ್ರೇಶ್ ಕೂಡ ಜೆ ಡಿ ಎಸ್ನಿಂದ ಕಾಂಗ್ರೆಸ್ಗೆ ಬಂದು ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಅಂತಿದ್ದಾರೆ ಯಾರಿಗೆ ಟಿಕೆಟ್ ಅನ್ನೋ ಒಂದು ಗೊಂದಲ ಇದೆ ಸೊ ಹಾಗಾಗಿ ಕಾಂಗ್ರೆಸ್ನ ಗೊಂದಲ ಬಿ ಜೆ ಪಿಯ ಸಿಟ್ಟಿಂಗ್ ಎಮ್ ಎಲ್ ಎ ಕರ್ಣಾಕರ್ ರೆಡ್ಡಿ ಇದ್ದಾರೆ ಹಾಗಾಗಿ ಬಿ ಜೆ ಪಿಗೆ ವರ ಆಗ್ತಾ ಇದೆ ಇದು ಸೊ ಸದ್ಯಕ್ಕೆ ಕರ್ನಾಟಕ ಟಿವಿಯ ಜನವರಿ ಟ್ರೆಂಡ್ ಪ್ರಕಾರ ಹರಪನಹಳ್ಳಿಯಲ್ಲಿ ಬಿ ಜೆ ಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಸ್ಥಳೀಯ ಕಾ ಕೊಟ್ಟರೆ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಸ್ಥಳೀಯರು ಕೊಟ್ಟರೆ ಸ್ವಲ್ಪ ಬೆನಿಫಿಟ್ ಆಗುತ್ತೆ ಅನ್ನೋ ಚರ್ಚೆ ಆಗ್ತಿದೆ ಹಾಗಾಗಿ ಬಿ ಜೆ ಪಿ ಕೂಡ ಸ್ಥಳೀಯರಿಗೆ ಕೊಡಬೇಕು ಟಿಕೆಟ್ ಅನ್ನೋ ಒಂದು ಲೆಕ್ಕಾಚಾರ ಇದೆ ನೋಡೋಣ ಯಾರಕ್ಕೆ ಕೊಡ್ತಾರೆ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಗೊಂದಲ ಇದೆ ಯಾರಿಗೂ ಅಂತ ಇನ್ನೂ ಅನೌನ್ಸ್ ಮಾಡಿಲ್ಲ ನಾಲ್ಕೈ ಜನ ಆಕಾಂಕ್ಷಿಗಳಿದ್ದಾರೆ ಅಲ್ಲಿ ಹಾಗಾಗಿ ಯಾರಿಗೆ ಸಿಗುತ್ತೆ ಟಿಕೆಟ್ ಫೈನಲ್ ಆಗಬೇಕು ಹೀಗಾಗಿ ಇದರ ಒಂದು ಬೆನಿಫಿಟನ್ನು ಬಿಜೆಪಿ ಮಾಡಿಕೊಂಡಿದೆ ಬಿ ಜೆ ಪಿಯ ಅಭ್ಯರ್ಥಿ ಅರೋಪನಹಳ್ಳಿಯಲ್ಲಿ ಮುನ್ನಡೆಯನ್ನು ಸಾಧಿಸಿದ್ದಾರೆ ಕರ್ನಾಟಕ ಟಿವಿಯ ಜನವರಿ ಸರ್ವೆಯಲ್ಲಿ ಎಸ್ ಇಲ್ಲಿ ಕರ್ಣಾಕರ್ ರೆಡ್ಡಿ ಅವರು ಎಂಟರಲ್ಲಿ ಗೆದ್ರು ಮತ್ತೆ ಹದಿನೆಂಟರಲ್ಲಿ ಗೆದ್ರು ಅವರ ದೂರ ಇದ್ರು ಈ ಜನಾರ್ದನ್ ರೆಡ್ಡಿ ಮತ್ತೆ ರಾಮುಲ್ ಅವರು ಬಹಳ ದೂರ ಇದ್ರು ಮಧ್ಯ ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ಜೊತೆ ಆದ್ರು ಅವ್ರನ್ನ ಬಟ್ ಏನೇ ಆದ್ರೂ ಈಗ ರೆಡ್ಡಿ ಜನ ಮತ್ತೆ ಪಾರ್ಟಿ ಕಟ್ಟಿದ್ದಾರೆ ಇವರು ಬಿಜೆಪಿ ನಾನು ಹೋಗಲ್ಲ ರೆಡ್ಡಿ ಹೋಗ್ತಾ ಇಲ್ಲ ಇಲ್ಲೇ ಇರ್ತಾರೆ ಬಟ್ ಇಲ್ಲಿ ಟಿಕೆಟ್ ಬಹುತೇಕ ಅವ್ರಿಗೆ ಮಾಡ್ತಾರೆ ಬಹುಶಃ ಯಾಕೆಂದ್ರೆ ಕಂಪೇರ್ ಟು ಅದರ್ಸ್ ತನ್ನ ಕ್ಲೀನ್ ಇಮೇಜ್ ಅನ್ನ ಕಾಯ್ದುಕೊಂಡಿದ್ದಾರೆ ಬಟ್ ಅರಪಳ್ಳಿ ಏನು ಅಂದ್ರೆ ಹೊರಗಿನವರು ಒಳಗಿನವರನ್ನು ನಡೀತಾ ಇದೆ ಹರ್ಸಿಕೆರೆ ಕೊಟ್ರೇಶ್ ವಿಡಾ ಮಹೇಶ್ ಸುಲತಾ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಕೂಡ ಎಂಪಿ ಪ್ರಕಾಶ್ ಇಬ್ರು ಹೆಣ್ಣ ಹೌದು ಹರ್ಸಿಕೆರೆ ಕೊಟ್ರೇಶ್ ಪುನಃ ಜಾಯ್ನ್ ಆದಂತ ಪಾರ್ಟಿ ಇವೆಲ್ಲ ನಡೀತಾ ಇದೆ ಬಟ್ ಸ್ಥಳೀಯರು ಕೊಡಬೇಕು ಅಂತ ಎಲ್ಲಾ ಕಡೆ ಲೆಕ್ಕಾಚಾರ ಬಟ್ ಬಿಜೆಪಿಯಲ್ಲಿ ಕರ್ನಾಕರೆಡ್ಡಿಬಹುದು ಕೊಡ್ತಾರೆ ಬಟ್ ಕಾಂಗ್ರೆಸ್ ನಲ್ಲಿ ಈ ರೀತಿಯ ಚಟಾಪಟಿ ಇರುವ ಕಾರಣ ಟಿಕೆಟ್ ಅನೌನ್ಸ್ ಆದ್ಮೇಲೆ ಏನ್ ಬೆಳವಣಿಗೆ ಆಗುತ್ತೆ ಬಟ್ ಒಂದ್ ಸ್ವಲ್ಪ ಪಾರ್ಟಿ ಅನ್ನೋದಕ್ಕಿಂತ ವ್ಯಕ್ತಿಗತ ಮತ್ತೆ ಎಲ್ಲ ಕೂಡ ಬರೋಲ್ಲ ಇಲ್ಲಿ ಒಂದ್ ಸ್ವಲ್ಪ ಬಿಜೆಪಿಗೆ ಈ ತಿಂಗಳು ಈ ತಿಂಗಳು ಸ್ವಲ್ಪ ಬಿಜೆಪಿ ಲಾಭ ಆಯ್ತು ನಾಳೆ ಹೋಗ್ಬಿಟ್ಟು ಕುಮಾರ್ ಸಿದ್ದರಾಮಯ್ಯ ಹೋಗಿ ಜೋರಾಗಿ ಸಮಾವೇಶ ಮಾಡಿ ಟಿಕೆಟ್ ಮಾಡ್ಬಿಟ್ರೆ ಈಗೇನು ಫೆಬ್ರವರಿ ಫಸ್ಟ್ ವೀಕ್ ವೀಕ್ನೌನ್ಸ್ ಆಗುತ್ತೆ ಬಹುತೇಕ ಫೆಬ್ರವರಿ ಫಸ್ಟ್ ವೀಕ್ ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆದ್ರೆ ನಮ್ಮ ಸರ್ವೆಯಲ್ಲಿ ಚಿತ್ರಣ ಬದಲಾಗಬಹುದು ಅಂದ್ರೆ ಮಾರ್ಚ್ ಫೆಬ್ರವರಿ ಫೆಬ್ರವರಿ ಎಂಡಿಗೆ ಬದಲಾಗುತ್ತೆ ಅನೌನ್ಸ್ ಮಾಡಿದ್ರೆ ಮೊದಲನೇ ವಾರ ಅನೌನ್ಸ್ ಮಾಡ್ಬಿಟ್ರೆ ಸೊ ಒಂದ್ ರೀತಿ ಜಿದ್ದಾಜಿನ ಕಣ ಜಾಸ್ತಿ ಆಗುತ್ತೆ ಆಗ ಲೆಕ್ಕಾಚಾರ ಸಿಗುತ್ತೆ ಕರ್ನಾಟಕ ಟಿವಿ ಜನವರಿ ಸರ್ವೆ ಪ್ರಕಾರ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ ಸಿರಗುಪ್ಪ ಹಾಗೆ ಕೂಡ್ಲಿಗಿ ಅರಪ್ಪನಹಳ್ಳಿಯಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಹಡಗಲಿ ಅಗರಬೊಮ್ಮನಹಳ್ಳಿ ವಿಜಯನಗರ ಕಂಪ್ಲಿ ಜೊತೆಗೆ ಬಳ್ಳಾರಿ ನಗರ ಬಳ್ಳಾರಿ ಗ್ರಾಮೀಣ ಹಾಗೆ ಸಂಡೂರ್ನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಈ ಮೂಲಕ ಹತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮೂರರಲ್ಲಿ ಬಿಜೆಪಿ ಹಾಗೆ ಏಳರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇದು ಟ್ರೆಂಡ್ ಅಷ್ಟೇ ಫೆಬ್ರವರಿ ಎಂಡ್ ಬರುವ ಸರ್ವಲ್ಲಿ ಚೇಂಜಸ್ ಇರಬಹುದು ಕ್ಯಾಂಡಿಟ್ ಅನ್ನೋ ಸಾಕಾಗುತ್ತೆ ಚೇಂಜಸ್ ಆಗುತ್ತೆ ಈ ಮೂಲಕ ನಾವು ಕಲ್ಯಾಣ ಕರ್ನಾಟಕ ಭಾಗದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಲವತ್ತೊಂದು ಕ್ಷೇತ್ರಗಳಲ್ಲಿ ಕಲಬುರಗಿ ಯಾದಗಿರಿ ಬೀದರ್ ರಾಯಚೂರು ಕೊಪ್ಪಳ ಬಳ್ಳಾರಿ ಇದೆಲ್ಲದರೂ ಸೇರಿದಂತೆ ನಲವತ್ತೊಂದು ಕ್ಷೇತ್ರ ಬರುತ್ತೆ ಕ್ಷೇತ್ರಗಳಲ್ಲಿ ಬಿಜೆಪಿ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಇಪ್ಪತ್ತೊಂದರಲ್ಲಿ ಜೆ ಡಿ ಎಸ್ ನಾಲ್ಕರಲ್ಲಿ ಇಂಡಿಪೆಂಡೆಂಟ್ ಒಂದು ಆಮ್ ಆದ್ಮಿ ಪಾರ್ಟಿ ಅದು ಬೀದರ್ ನ ಸೌತ್ ಅಲ್ಲಿ ಹಾಗೆ ಕೊಪ್ಪಳದಲ್ಲಿ ಯಲಬುರ್ಗಾದಲ್ಲಿ ಕೆಆರ್ ಪಿಪಿ ಗಂಗಾವತಿ 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 ಜನಾರ್ದನ್ ರೆಡ್ಡಿ ಈ ಮೂಲಕ ಎರಡು ಪಕ್ಷೇತರ ಅಂದ್ರೆ ಆಪೋ ಒಂದು ಕೆಆರ್ ಪಿ ಗೆಲ್ಲುತ್ತೆ ಅನ್ನೋದು ಒಂದು ಕಚಾರ ಮುನ್ನಡೆ 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 ಅಷ್ಟೇ ಸೊ ಇದು ಕರ್ನಾಟಕ ಟಿವಿಯ ಜನವರಿ ಟ್ರೆಂಡ್ ಅಷ್ಟೇ ಕೇಳ್ತಾ ಇದ್ರಿ ಅದ ಅಂದರೆ ಕಲ್ಯಾಣ ಕನ್ನಡ ನಲವತ್ತೊಂದಿದೆ ನಲವತ್ತೊಂದರಲ್ಲಿ ಕಲಬುರಗಿ ಕಲಬುರಗಿ ಒಂಬತ್ತರಲ್ಲಿ ಐದು ಬಿ ಜೆ ಪಿ ನಾಲ್ಕು ಕಾಂಗ್ರೆಸ್ ಇದೆ ಯಾದಗಿರಿ ಟೋಟಲ್ ನಾಲ್ಕಲ್ಲಿ ಎರಡು ಬಿ ಜೆ ಪಿ ಒಂದು ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಬೀದರ್ ಒಟ್ಟು ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಒಂದು ಕಾಂಗ್ರೆಸ್ ನಾಲ್ಕು ಎ ಎ ಪಿ ಒಂದು ಮುನ್ನಡೆ ಇನ್ನು ರಾಯಚೂರು ಏಳರಲ್ಲಿ ಒಂದು ಬಿ ಜೆ ಪಿ ಕಾಂಗ್ರೆಸ್ ಮೂರು ಜೆ ಡಿ ಎಸ್ ಮೂರು ಕೊಪ್ಪಳದ ಐದರಲ್ಲಿ ಎರಡು ಬಿಜೆಪಿ ಎರಡು ಕಾಂಗ್ರೆಸ್ ಒಂದು ಕೆಆರ್ ಪಿಪಿ ಇನ್ನು ಬಳ್ಳಾರಿ ವಿಜಯನಗರ ಒಟ್ಟು ಹತ್ತು ಅದರಲ್ಲಿ ಮೂರ್ ಬಿಜೆಪಿ ಏಳು ಕಾಂಗ್ರೆಸ್ ಒಟ್ಟಾರೆಯಾಗಿ ನೀವು ಹೇಳಿದಂತೆ ಬಿಜೆಪಿ ಗೆ ಹದಿನಾಲ್ಕು ಕಾಂಗ್ರೆಸ್ ಇಪ್ಪತ್ತೊಂದು ಗೆ ನಾಲ್ಕು ಇಂಡಿಪೆಂಡೆಂಟ್ ಎರಡು ಮತ್ತೆ ಕೆಆರ್ ಪಿಪಿ ಕೆಆರ್ ಪಿಪಿ ಕಲ್ಯಾಣ ಕರ್ನಾಟಕ ಕ್ಷೇತ್ರಗಳ ಕರ್ನಾಟಕ ಜನವರಿ ಟ್ರೆಂಡ್ ಟ್ರೆಂಡ್ ಸಮೀಕ್ಷೆ